ಬೆಂಗಳೂರಿನ ಪಕ್ಕದಲ್ಲೇ ಇರತಕ್ಕಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಈ ಬಾರಿ ತ್ರಿಕೋನ ಫೈಟ್ ಗೆ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿ ಆಗ್ತಾ ಇದೆ. ಕೇಂದ್ರೀಯ ಸಂಸದೀಯ ಮಂಡಳಿಯಲ್ಲಿ ಅಮಿತ್ ಶಾ ಅವರು ಮೋದಿ ಜಿ ಅವರು ನಮ್ಮ ಹೆಸರನ್ನ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ನಮಗೆ ತುಂಬಾ ಹೆಮ್ಮೆಯ ವಿಚಾರ. ಅಭಿವೃದ್ಧಿಯ ಕಾರ್ಯದಲ್ಲಿ ಜನರಿಗೆ ಒಂದು ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು. ಶಾಸಕ ಕಳೆದ 10 ವರ್ಷಗಳಿಂದ ಏನು ಮಾಡಿಲ್ಲ ಕ್ಷೇತ್ರಕ್ಕೆ ಅಂತ ಬದಲಾವಣೆ ಜನರ ಬದುಕಲ್ಲಿ ಆಗಿಲ್ಲ. ಜಾಸ್ತಿ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಎಕ್ಸ್‌ಪೆಕ್ಟೇಷನ್ ಗಿಂತ ವೇ ಬಿಯಾಂಡ್ ಎಕ್ಸ್‌ಪೆಕ್ಟೇಷನ್ಸ್ ವೋಟ್ ಅಂತ ಬರುತ್ತೆ. ಅವರು ರೈತರ ಮಗನೇ. ಅವರ ತಂದೆ ಬಹಳ ದೊಡ್ಡ ರೈತರು. ಬಾಣಸವಾಡಿಯಲ್ಲಿ ದೊಡ್ಡ ರೈತರು ಅವರು. ನಮ್ಮ ತಾಲೂಕಿನಲ್ಲಿ ಇವತ್ತು ಧೀರೇಜ್ ಅವರಿಗೆ ಮನೆ ಮಗ ಆಗಿದ್ದಾರೆ. ಗೆದ್ದೆಗಿರುತ್ತೆ ಧೀರೇಜ್ ಮುಂದ್ರಾಜ್ ಅವರು ವಿಧಾನಸೌಧಕ್ಕೆ ಓದೇ ಹೋಗ್ತಾರೆ. ಯಾವುದೇ ಅನುಮಾನ ಇಲ್ಲ. 100% ಧೀರೇಜ್ ಮುಂದ್ರಾಜ್ ಅವರು ಗೆದ್ದೆಗೆಲ್ತಾರೆ. ಅವ್ರ ಸೇವೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಿರಂತರವಾಗಿ ನಡೀತದೆ. ಕೊಟ್ಟ ಮಾತು ತಪ್ಪದಂಗೆ ಅವ್ರು ನಡ್ಕೊಂಡು ಹೋಗ್ತಾರೆ. ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಖಂಡಿತವಾಗ್ಲೂ ಮುಂದೆ ನಿಂತು ಶ್ರಮ ಪಡ್ತೀವಿ. ಪ್ರಚಾರದ ಕಾರ್ಯವೈಖರಿ ನೋಡ್ತಾ ಇದ್ರೆ ನೀವು ಎಲ್ಲ ಗಾಡಿಲಿ ಬರ್ತಾ ಇದಾರೆ ಈಗ. ಧೀರಜ್ ಮುಂದ್ರಾಜ್ ಸರ್ ಅವರ ಒಂದು ಅವನೆ ಸ್ಟಾರ್ಟ್ ಆಗಿದೆ. ಎರಡು ಕೂಡ ಸ್ಪರ್ಧಿ ಯಾರು ನಮಗೆ ಎದುರಾಳಿ ಸರ್? ನಮ್ಗೆ ಎದುರಾಳಿನೇ ಯಾರು ಇಲ್ಲ. ಅವರು ವಯಸ್ಸಲ್ಲಿ ಚಿಕ್ಕವರಾದ್ರೂ ಕೂಡ ಯಾವುದೇ ವಿಚಾರದಲ್ಲೂ ಕೂಡ ಅವರು ಚೆನ್ನಾಗಿದ್ದಾರೆ. ಭಗವಂತ ಅವ್ರಿಗೇನು ಕಮ್ಮಿ ಮಾಡಿದ್ದಿಲ್ಲ. ಮುದ್ರೆ ಒತ್ತಾಗಿದೆ, ಒತ್ತಾಗಿದೆ. ಒಂದು ಗೆಲುವೊಂದೇ ಬಾಕಿ. ಬಿಜೆಪಿ ಗೆಲ್ತೀರಾ? 100% ಎರಡು ಮಾತಿಲ್ಲ. ಅದ್ರಲ್ಲಿ ಗೆಲ್ತಾರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಧೀರಜ್ ಮುಂದ್ರಾಜಿನೇ ಬರೋದು. ಇನ್ ಯಾರು ಇದ್ರಲ್ಲ ಎಲ್ಲ ಕೆಳಗಡೆ ಡಮ್ಮಿ ಹೊಡಿತಾರೆ. ದೇಶನೇ ಅಭಿವೃದ್ಧಿ ಆಗಿದೆಯಲ್ಲ. ಎಲ್ಲ ಅಧಿಕಾರ ಬಂದ್ಮೇಲೆ ರಾಜಕೀಯ ಮಾಡ್ತಾರೆ. ನಮ್ ಧೀರಜ್ ಮುಂದ್ರಾಜ್ ಸರ್ ಅಧಿಕಾರ ಬಂದಿಲ್ಲದಂಗೆ ರಾಜಕೀಯ ಮಾಡ್ತಾ ಇದಾರೆ. ನಮ್ಮ ಮಕ್ಕಳಿಗೆ ಉತ್ತಮವಾದಂತ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಸರ್ಕಾರಿ ಡಿಪ್ಲೊಮಾ ಕಾಲೇಜು, ಪಿಯು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಅನ್ನ ತರ್ತೀವಿ. ಧೀರಜ್ ಮುಂದ್ರಾಜ್ ಗೆಲ್ಲಿಸಬೇಕಾದ್ರೆ 13ನೇ ತಾರೀಕು ಸಾಯಂಕಾಲ 2 ಗಂಟೆ ನೋಡಿ ಗೆಲ್ಲುತ್ತದೆ ಇಲ್ಲ ಅನ್ನೋದು ನೋಡಿ. ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ನಾವಿವತ್ತು ಬೆಂಗಳೂರಿನ ಪಕ್ಕದಲ್ಲೇ ಇರತಕ್ಕಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಈ ಬಾರಿ ತ್ರಿಕೋನ ಫೈಟ್ ಗೆ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿ ಆಗ್ತಾ ಇದೆ. ಬಿಜೆಪಿಯಿಂದ ಯುವ ನಾಯಕ ಧೀರಜ್ ಮುಂದ್ರಾಜ್ ಅಭ್ಯರ್ಥಿ, ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ವೆಂಕಟರಮಣಯ್ಯ ಅಭ್ಯರ್ಥಿ, ಜೆಡಿಎಸ್ ನಿಂದ ಎರಡು ಬಾರಿ ಸೋತಿರ್ತಕ್ಕಂಥ ಮುನೇಗೌಡರು ಅಭ್ಯರ್ಥಿ. ಸೊ ಇಬ್ಬರಿಗೆ ಅನುಭವ ಇದೆ. ಒಬ್ಬರು ಎರಡು ಬಾರಿ ಗೆದ್ದವರೆ, ಇನ್ನೊಬ್ಬರು ಎರಡು ಬಾರಿ ಸೋತವರೆ. ಬಿಜೆಪಿ ಅಭ್ಯರ್ಥಿ ಧೀರಜ್ ಮುಂದ್ರಾಜ್ ಇನ್ನು 32 ವರ್ಷದ ಯುವಕ, ಯುವ ನಾಯಕ, ಕಮಾಂಡ್ ಮಾಡ್ತಾನೆ ದೊಡ್ಡಬಳ್ಳಾಪುರದಲ್ಲಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಕಳೆದ 3-4 ವರ್ಷಗಳಿಂದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿ ಹಳ್ಳಿಯನ್ನ, ಪ್ರತಿ ಮನೆಯನ್ನ ಸುತ್ತಿದ್ದಾರೆ. ಬನ್ನಿ, ಇವತ್ತು ಇಡೀ ದಿನ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿಯ ಯುವ ನಾಯಕ, ಯುವ ಉತ್ಸಾಹಿ ಯುವಕ ಧೀರಜ್ ಮುಂದ್ರಾಜ್ ಜೊತೆ ಇರೋಣ. ಡೇವಿತ್ ಯೂತ್ ಲೀಡರ್ ಧೀರಜ್ ಮುಂದ್ರಾಜ್ ಕಾರ್ಯಕ್ರಮಕ್ಕೆ ನಾವೇನು ಇಡೀ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಏನೆಲ್ಲ ಆಗ್ತಾ ಇದೆ, ಎಲ್ಲೆಲ್ಲಿ ಹೋಗ್ತಾರೆ, ಹೇಗಿರುತ್ತೆ ಅವರ ಪ್ರಚಾರದ ವೈಖರಿ, ಜನರ ಜೊತೆ ಹೇಗೆ ಬೆರೀತಾರೆ, ಅವರ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಹೇಗಿರುತ್ತೆ, ಬಿಜೆಪಿಯಲ್ಲಿ ಯಾವೆಲ್ಲ ಕನಸುಗಳನ್ನು ಒತ್ಕೊಂಡಿದ್ದಾರೆ, ದೊಡ್ಡಬಳ್ಳಾಪುರಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಕನಸಿದೆ, ಎಲ್ಲವನ್ನು ಕೂಡ ಮಾತನಾಡೋಣ ಧೀರಜ್ ಮುಂದ್ರಾಜ್ ಜೊತೆ. ಸೊ ದೊಡ್ಡಬಳ್ಳಾಪುರ ಕ್ಷೇತ್ರ ದರ್ಶನಕ್ಕೆ ನಾವು ಮುನ್ನುಡಿ ಬರೆಯೋಣ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುಂದ್ರಾಜ್ ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ. ಈಗ ಊಟ ಟೈಮ್ ಮೀರೋಗಿದೆ. ಆಲ್ಮೋಸ್ಟ್ 3:15 ಆಗಿದೆ. ಈಗ ಊಟ ಮಾಡ್ತಿದ್ದಾರೆ. ಕ್ಯಾಂಪೇನಲ್ಲಿ ತುಂಬ ಬ್ಯುಸಿ ಆಗಿದ್ದರು. ಆ ನಡುವೆ ಕೂಡ ಊಟಕ್ಕೆ ಕೆಲವು ಟೈಮ್ ಕೊಟ್ಟು ಊಟ ಮಾಡ್ತಿದ್ದಾರೆ. ಸೊ ಮುದ್ದೆ ಊಟ ಮಾಡ್ತಿದ್ದಾರೆ. ಸೊ ಹೀಗಿದೆ, ಲೇಟ್ ಆಗೋದು ಊಟಕ್ಕೆ ಸ್ವಲ್ಪ ತಡ ಆಯಿತು ಸರ್. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಒಂದು ಸ್ವಲ್ಪ ಲೇಟ್ ಆಯ್ತು. ಇವತ್ತು ಹ್ಯಾಂಡಿಕ್ಯಾಪ್ಡು ಮತ್ತು ಸೀನಿಯರ್ ಸಿಟಿಸನ್ಸ್ ವೋಟಿಂಗ್ ಇತ್ತಲ್ವಾ, ಅದನ್ನು ಶುರು ಮಾಡಿಸಿ ಬಂದಿದ್ದಕ್ಕೆ ಸ್ವಲ್ಪ ತಡ ಆಯಿತು. ಇಲ್ಲ, ದಿನ ಇನ್ನೊಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೀವಿ. 8 ಗಂಟೆಗೆ ಸ್ಟಾರ್ಟ್ ಮಾಡಿದಂತೆ. ಇಲ್ಲ, ಟೈಮ್ ಮುಗಿಸ್ಬಿಡ್ತೀವಿ. ಇವತ್ತೇ ಲೇಟ್ ಆಯಿತು. ಇವತ್ತು ಒಂದು ಅವರ್ ತಡ ಆಯಿತು ನಮ್ಮದು. ಏನು ಊಟ ನಿಮ್ದು? ಮಾಮೂಲಿ ಮುದ್ದೆ ಇರುತ್ತಾ? ದಿನ ಮುದ್ದೆನೇ ಸರ್. ಮುದ್ದೆಗಿಂತ ಮುದ್ದೆ ಪಾಯಸ ಮುದ್ದೆ ಇರಬೇಕು. ಮುದ್ದೆ ಪಾಯಸ ಅದು ಕಾಳುಳಿ ಮುದ್ದೆ. ಬಿ ಸಿ ನಾರಾಯಣ ಸ್ವಾಮಿ ರೇಷ್ಮೆ ಮಂಡಳಿ ಅಧ್ಯಕ್ಷರು. ನಮಗೆ ನಮ್ಮ ಹೋಬಳಿನೇ ಇದು. ಧೀರಜ್ ಮುಂದ್ರಾಜ್ ಅವರು ಅವ ಅಲ್ಲ, ಅವರ ಒಂದು ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಕೊಟ್ಟಿರ್ತಕ್ಕಂಥ, ಏನು ನಮ್ಮ ಪಕ್ಷದ ಹಿರಿಯರು ಪಕ್ಷ ಕೊಟ್ಟಿದೆ
ಅದಕ್ಕೆಲ್ಲ ನಾವು ಹಿಂದೆ ಪಕ್ಷ ಬೆಳೆಸೋದಕ್ಕೆ ಪಕ್ಷ ಇದು ಮಾಡೋದಕ್ಕೆ ಇವತ್ತಿನ ದಿವಸ ನಮ್ಮ ತಾಲೂಕು ಭಾಳ ಅವರು ಮೂರು ನಾಲ್ಕು ವರ್ಷದಿಂದ ಸೇವೆ ಮಾಡಿರ್ತಕ್ಕಂಥದ್ದು ಜನಗಳ ಜೊತೆ ಸ್ಪಂದಿಸಿರ್ತಕ್ಕಂಥದ್ದು ಅವರು ರೈತರ ಮಗನೇ ಅವ್ರ ತಂದೆ ಭಾಳ ದೊಡ್ಡ ರೈತರು ಬಾಣಸವಾಡಿಯಲ್ಲಿ ಅವ್ರು ದೊಡ್ಡ ರೈತರು ಅವರು ಹಾಗಾಗಿ ರೈತರ ಮಕ್ಕಳೇ ಅವರೇನು ಅದಕ್ಕಿರಲ್ಲ ಅವರು ಏನು ಎಮ್ ಎಸ್ ಮಾಡಿ ಓದಿ ಅಮೇರಿಕದಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಜನಕ್ಕೆ ಸೇವೆ ಮಾಡಬೇಕಂತ ಮೂರು ನಾಲ್ಕು ವರ್ಷದಿಂದ ನಮ್ಮ ಜೊತೆಯಲ್ಲೇ ಒಡನಾಟ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಧೀರೇಜ್ ಅವರಿಗೆ ಮನೆ ಮಗ ಆಗಿದ್ದಾರೆ ಮನೆ ಮನೆಯವನು ಮಗ ಆಗಿದ್ದಾರೆ ಧೀರೇಜ್ ಅವರು ಅವ್ರಿಗೆಲ್ಲರೂ ಗೊತ್ತು ಅವ್ರ ಮನೆಯವರು ಎಲ್ಲರಿಗೂ ಗೊತ್ತು ಅವರು ಎಲ್ಲ ತಾಲೂಕನ್ನು ಎಲ್ಲರ ಮನೆಯವರು ಭೇಟಿ ಮಾಡಿ ಮೂರು ನಾಲ್ಕು ವರ್ಷದಿಂದ ಒಂದು ವಿಶ್ವಾಸ ಬೆಳೆಸಿದ್ದಾರೆ ಆ ವಿಶ್ವಾಸದ ಮೇಲೆ ಇವತ್ತು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಮತ ಕೊಟ್ಟೆ ಕೊಡ್ತಾರೆ ನಾವು ಅಭ್ಯರ್ಥಿನ ಗೆದ್ದೇ ಗೆಲ್ತ ಧೀರೇಜ್ ಮುಂದ್ರಾಜರು ವಿಧಾನಸೌಧಕ್ಕೆ ಓದೇ ಹೋಗ್ತಾರೆ ಯಾವುದೇ ಅನುಮಾನ ಇಲ್ಲ ಇದನ್ನ ನೀವು ನಮಗೆ ಕುತೂಹಲ ಅನಿಸಿದ್ದು ಇಷ್ಟೊಂದು ಬಿಸಿಲು ಇಷ್ಟೊಂದು ಓಡಾಟ ಎಲ್ಲ ಆಗ್ತಾ ಇದೆ ಆರಾಮಾಗಿ ವಿದೇಶದಲ್ಲಿ ಇದ್ದು ಆರಾಮಾಗಿ ಇರ್ಬೋದಾಗಿತ್ತು ಸೊ ನಿಮಗೆ ಅನಿಸುತ್ತಾ ಈ ಥರ ಆಗುತ್ತೆ ಮುಂದೆ ಅಂದ್ಬಿಟ್ಟು ನೂರಕ್ಕೆ ನೂರು ಸರ್ ನನಗೆ ನನ್ನ ಆಂಬಿಷನ್ ಇದು ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಬೇಗ ಒಂದು ಅವಕಾಶ ಸಿಕ್ತು ಅನ್ನೋದು ಖುಷಿ ಖುಷಿ ಹಳ್ಳಿಗೆ ಬಂದು ನಮ್ಮ ಊರಿಗೆ ಬಂದು ಮಾಡಬೇಕು ವಿದೇಶದಲ್ಲಿ ಇರೋಕ್ಕಾಗಲ್ಲ ಅಂತಾನೆ ಅಲ್ಲಿಂದ ಓಡ್ ಬಂದಿತ್ತ ಹಾಗಾಗಿ ವಿದೇಶದಲ್ಲಿ ಇರಬೇಕು ಅನ್ನೋ ವ್ಯಾಮೋಹ ಏನಿಲ್ಲ ಓದಬೇಕು ತಿಳುವಳಿಕೆ ಪಡ್ಕೊಬೇಕು ನೋಡಬೇಕು ಅಶೋಕ್ ಅವರು ಬಂದಿದ್ರು ಸೀಟ್ ರವಿ ಅವರು ಬಂದಿದ್ರು ನನ್ನ ತಮ್ಮ ಧೀರಾಜ್ ನಂತರನೇ ಇದ್ದಾನೆ ನಂತರ ಕುಳಿಗಿದ್ದಾನೆ ನಂತರ ಗಡ ಬಿಟ್ಟಿದ್ದಾನೆ ಎಲ್ಲ ಹೇಳ್ತಿದ್ರು ಜೋರಾಗಿ ನನ್ನ ತಮ್ಮನ ಗೋಟ್ ಹಾಕಿ ಅಂತ ಕೇಳ್ತಿದ್ರು ಹೆಂಗೆ ಸೀಟ್ ರವಿ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ಸರ್ ಪಕ್ಷದ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಅಶೋಕ್ ಸಾಹೇಬ್ರಾಗ್ಬೋದು ನಮ್ಮ ಸಿ ಟಿ ರವಿ ಅಣ್ಣವರಾಗ್ಬೋದು ಸಿ ಟಿ ರವಿ ಅಣ್ಣವರು ನಮ್ಮ ಕೆಲಸಕ್ಕೆ ಮೆಚ್ಚುಗೆ ಪಟ್ಟು ನಮಗೆ ಸಂಪೂರ್ಣ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತು ಅವ್ರು ನಮಗಿವತ್ತು ತುಂಬ ಪ್ರೋತ್ಸಾಹ ಬೆಂಬಲ ಕೊಟ್ಟಿರೋದಕ್ಕೆ ಇವತ್ತು ನಾವು ಇಷ್ಟು ಕೆಲಸ ಮಾಡೋಕ್ಕಾಗ್ತಾ ಇರೋವಂಥದ್ದು ಹಾಗೆ ನಮ್ಮ ಅಶೋಕ್ ಸಾಹೇಬರು ಇವತ್ತು ರಾಜಕೀಯವಾಗಿ ಇಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಕಾರಣ ಅವರು ಮೊದಲು ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಂಥವ್ರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆವಾಗಲೂ ಅಷ್ಟೇ ಅವರು ಪ್ರತಿ ಸತಿ ದೊಡ್ಡಬಳ್ಳಾಪುರ ತಾಲೂಕು ಬಂದರೆ ನಮ್ಮ ಮನೇಲೇ ಊಟ ಬಂದು ನಮಗೂ ಪ್ರೋತ್ಸಾಹ ಕೊಟ್ಟು ತುಂಬ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆಲ್ಲ ಹೇಳಿ ರೈತರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಪರಿಹಾರ ಮಾಡೋಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸರ್ ಎಸ್ ಸರ್ ಅದೇ ರೀತಿ ನಾಮಿನೇಷನ್ ಡೇ ಶೋಭಾ ಮೇಡಮ್ ಅವ್ರು ಬಂದಿದ್ರು ಅದಾದಮೇಲೆ ರೋಡ್ ಶೋ ಮಾಡಿದ್ರಿ ಸಿ ಎಂ ಅವರು ಸ್ವತಃ ಸಿ ಎಂ ಬೊಮ್ಮಾಯಿ ಅವರು ಬಂದಿದ್ರು ಸುಧಾಕರ್ ಅವರು ಬಂದಿದ್ರು ಯಲಹಂಕ ಎಮ್ ಎಲ್ ಎ ವಿಶ್ವನಾಥ್ ಅವರು ಬಂದಿದ್ರು ಅಂದರೆ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಲೀಡರ್ಸು ಬಿ ಜೆ ಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ನಿಮಗೆ ಯುವ ನಾಯಕನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಗೆಲ್ಲಿಸಿ ದೊಡ್ಡಬಳ್ಳಾಪುರದ ದೊಡ್ಡ ಮನಸ್ಸಿನ ಜನಗಳು ಚಿಕ್ಕ ವಯಸ್ಸಿನ ಧೀರಜ್ ಮುಂಡ್ರಾಜನ ಗೆಲ್ಲಿಸಿ ಅಂತ ಸಿ ಎಂ ಕೂಡ ಮನವಿ ಮಾಡಿದ್ರು ಸರ್ ಈಗ ಅವರೆಲ್ಲರೂ ನಮ್ಮನ್ನು ಗೆಲ್ಸೋಕ್ಕೆ ನಮಗೋಸ್ಕರ ಅವರು ಬರ್ತಾಯಿದ್ದಾರೆ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ನಮ್ಮನ್ನು ಗೆಲ್ಸೋಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡೋಕ್ಕೆ ಇವತ್ತು ಮುಖ್ಯಮಂತ್ರಿಗಳಾದಿಂದ ಹಿಡಿದು ಶೋಭಾ ಕರಂದ್ಲಾಜ್ಲಿ ಮೇಡಮ್ ರಾಜ್ಯ ಚುನಾವಣಾ ಉಸ್ತುವಾರಿಗಳಿಂದ ಹಿಡಿದು ಸಿ ಟಿ ರವಿ ಅಣ್ಣವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ ಅಂದರೆ ಅದು ನಮ್ಮ ಸೌಭಾಗ್ಯ ಪಕ್ಷದ ಋಣ ನಮ್ಮ ಮೇಲಿದೆ ಪಕ್ಷ ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆ ನಾವು ಶೂನ್ಯ ಪಕ್ಷ ನಮ್ಮನ್ನು ತೊಗೊಂಡೋಗಿ 10 ಕೋಟಿ ಪಕ್ಕದಲ್ಲಿಟ್ಟು 100 ಕೋಟಿ ಮಾಡಿಬಿಟ್ಟಿದೆ ಇವತ್ತು ಸೊ ಏನೇ ಇದ್ದರೂ ನಾವು ಏನೇ ಆಗಿದ್ರು ಅದಕ್ಕೆ ಪಕ್ಷ ಕಾರಣ ಈಗ ಜನ ಆಶೀರ್ವಾದ ಮಾಡೋಕ್ಕೆ ಪಕ್ಷ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟಿದೆ ಇನ್ನು ಮುಂದಕ್ಕೆ ಜನ ಆಶೀರ್ವಾದ ಮಾಡಿ ಅಧಿಕಾರ ಕೊಡಬೇಕು ಖಂಡಿತವಾಗ್ಲೂ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅಚಲ ನಂಬಿಕೆ ಇದೆ ಇವನ್ ನಮ್ಮೆಲ್ಲ ಹಿರಿಯ ನಾಯಕರು ಇವರೆಲ್ಲ ಸಾಮಾನ್ಯದವರಲ್ಲ ಸರ್ ಒಬ್ಬೊಬ್ಬರು 20-30 ಎಲೆಕ್ಷನ್ ಮಾಡಿರೋಂಥವ್ರು ಇಂಥ 6 ಎಲೆಕ್ಷನ್ ನಡೆಸಿರೋಂಥವ್ರು ಇವಾಗ ನಮ್ಮ ಲಕ್ಷ್ಮೀ ಅಣ್ಣವರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ನಮ್ಮ ರಂಗರಾಜ್ ಅಣ್ಣವರು 1983 40 ವರ್ಷದಿಂದ ಕಾಂಗ್ರೆಸ್ಸಲ್ಲಿದ್ದಂಥವ್ರು ಎ ಪಿ ಎಮ್ ಸಿ ಅಧ್ಯಕ್ಷರಾಗಿದ್ದಂಥವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಂಥವ್ರು ಎಲ್ಲ ಹಂತವನ್ನು ದಾಟ್ಕೊಂಬಂದು ಇವತ್ತು ಅವರ ಅನುಭವವನ್ನು ನಮಗೆ ದಾರಿ ಎಳಿತಾ ಇದ್ದಾರೆ ಇಂಥ ಹಿರಿಯರಿಗೆ ಪಕ್ಷಕ್ಕೆ ನಮ್ಮ ಮುಖಂಡರಿಗೆ ನಾವು ಚಿರಋಣಿಯಾಗಿರಬೇಕು ನಾವು ಆ ರೀತಿ ನಡ್ಕೊಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಹಾಗಾಗಿ ಇದರೊಟ್ಟಿಗೆ ನಮ್ಮ ತಾಲೂಕಿನ ಜನತೆಯ ಆಶೀರ್ವಾದ ತಗೊಂಡು ನಾವು ಖಂಡಿತವಾಗ್ಲೂ ಹಾಗೆ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ ಆದಾಗ ಅವರ ಋಣವನ್ನು ಸಹ ತೀರಿಸುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಎಸ್ ಸರ್ ಊಟ ಮುಂದುವರಿಸೋಣ ಊಟ ಆದಮೇಲೆ ಮತ್ತಷ್ಟು ಹಳ್ಳಿಗಳಿಗೆ ಕ್ಯಾಂಪೇನ್ ಮಾಡೋದಿದೆ ಅದಾದ ನಂತರ ತಾಲೂಕಿನ ಜನತೆ ಧೀರಜ್ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಕಾರಣ ಏನಂದರೆ ಧೀರಜ್ ಮುಂದ್ರಾಜ್ ಅವರು ವಿದ್ಯಾವಂತ ಬುದ್ಧಿವಂತ ಹಣವಂತ ದಾನವಂತ ರೂಪವಂತ
ಸಹಾಯ ಮಾಡ್ತಾರೆ ಅನ್ನೋ ಮನೋಭಾವ ಇರೋಂಥ ಧೀರಜ್ ಅವರು. 100%, 1000% ಧೀರಜ್ ಮುನಿರಾಜ್ ಅವರು ಗೆದ್ದೆ ಗೆಲ್ತಾರೆ. ಅವ್ರ ಸೇವೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಿರಂತರವಾಗಿ ನಡೀತದೆ. ಕೊಟ್ಟ ಮಾತು ತಪ್ಪದಂಗೆ ಅವ್ರು ನಡ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಸಣ್ಣ ಪುಟ್ಟ ಏನಾದ್ರು ಇದ್ದಾಗ ನಾವುಗಳೆಲ್ಲ ಜೊತೆಲಿರ್ತೀವಿ. ಗಾಡಿ ಏನಾದ್ರು ಸ್ವಲ್ಪ ಸ್ಟೇರಿಂಗ್ ಹೇಳಿದ್ರೆ ಸೈಡ್ ಹೇಳಿದ್ರೆ ನಾವು ಕರೆಕ್ಟಾಗಿ ಗಾಡಿ ಓಡಿಸ್ತೀವಿ. ಆ ನಂಬಿಕೆ ನಮಗಂತೂ ನಮಗಂತೂ ಆ ನಂಬಿಕೆ ಇದೆ, ಖಂಡಿತ ಇದೆ. ಥ್ಯಾಂಕ್ ಯು. ಎಸ್ ನೋಡೋಣ, ಊಟ ಮುಗಿಸೋಣ. ಊಟ ಆದ್ಮೇಲೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರ್ಸೋಣ. ಪ್ರಚಾರ ಕೂಡ ಇರುತ್ತೆ. ಎರಡೂವರೆ ಗಂಟೆ ಈಗ ಟೈಮ್ ಕರೆಕ್ಟ್ ಆಗಿ ಮಧ್ಯಾಹ್ನ 2:30 ಆಗಿದೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿಯಲ್ಲಿ ನಾವಿದ್ದೀವಿ. ಈಗ ಬೊಮ್ಮನಹಳ್ಳಿಯಲ್ಲಿ ಪ್ರಚಾರ ಆಗ್ತಾ ಇದೆ, ಜೋರಾಗಿ ಪ್ರಚಾರ ಆಗ್ತಾ ಇದೆ. ಬಟ್ ನಾವಾಗಲೇ ಮಾತಾಡ್ತಿದ್ವಿ ಧೀರಜ್ ಅವ್ರ ಜೊತೆ ಪ್ರಚಾರದ ವ್ಯಾನ್ ಅಲ್ಲಿ, ಊಟ ಆದ್ಮೇಲೆ ಮಾತಾಡೋಣ ಅವ್ರ ಜೊತೆ ಮತ್ತಷ್ಟು ಅಂತ. ಬಟ್ ಇನ್ನು 2:30 ಆಯ್ತು, ಊಟ ಆಗಿಲ್ಲ, ಇನ್ನು ಕ್ಯಾಂಪೇನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಜನ ಬರ್ತಾ ಇದ್ದಾರೆ ಸಾಕಷ್ಟು ಮಂದಿ. ಎಲ್ಲ ಕಡೆ ಪ್ರಚಾರ ಹೋದ್ರು ಕೂಡ ಜನ ಬಂದು ಅವ್ರನ್ನ ಮತಯಾಚನೆ ಮಾಡ್ತಾರೆ. ಧೀರಜ್ ಮುನಿರಾಜ್ ಅವರು ಈಗಲೂ ಗಮನಿಸಬಹುದು ಬೊಮ್ಮನಹಳ್ಳಿಯಲ್ಲಿ. ಬೊಮ್ಮನಹಳ್ಳಿ ಕೂಡ ಜನ ಬಂದಿದ್ದಾರೆ, ಈಗ ಮತಯಾಚನೆ ಆಗ್ತಾ ಇದೆ. ಇದಾದ ಮೇಲೆ ಧೀರಜ್ ಮುನಿರಾಜ್ ಜೊತೆ ಊಟ ಮಾಡುವ ಟೈಮು. ಅವ್ರು ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಸೋಣ, ಏನ್ ಕನಸಿದೆ ಹೇಗಿದೆ ಅಂತ. ಭಾರತೀಯ ಜನತಾ ಪಾರ್ಟಿ ಕಿ, ವಿಶ್ವ ನಾಯಕ ನರೇಂದ್ರ ಮೋದಿ ಜಿ ಕಿ, ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಜಿ ಕಿ, ಬಸವರಾಜ ಬೊಮ್ಮಾಯಿ ಜಿ ಕಿ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಆಗಿರೋದಕ್ಕೆ ಕಾರಣಗಳೇನು ಅಂತ ಹೇಳ್ತೀನಿ. ಇವತ್ತು ದೇಶ ಕಟ್ಟುವಂತ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಾ ಇದೆ ಅಂದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ. ಇವತ್ತು ರಾಷ್ಟ್ರ ಕಟ್ಟೋ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಾ ಇದೆ ಅಂದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ. ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಜನರ ತಾಲೂಕಿನ ಜನರ ಜೀವನ ಶೈಲಿಯನ್ನ ಜೀವನದಲ್ಲಿ ಸಣ್ಣ ಬದಲಾವಣೆ ತರಲಿಕ್ಕಾಗಿ ಖಂಡಿತವಾಗ್ಲೂ ಮುಂದೆ ನಿಂತು ಶ್ರಮ ಪಡ್ತೀವಿ. 10 ಹಲವಾರು ಯೋಜನೆಗಳನ್ನ ತಾಲೂಕಿಗೆ ತರ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿ ಪರವಾದಂತ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ತರಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತರಬೇಕಾದ್ರೆ ಅದೆಲ್ಲರೂ ತಮ್ಮ ಅತ್ಯಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ 1ಕ್ಕೆ ನೀಡಬೇಕು. ಎಸ್, ಈಗ ನಾವು ಅಣಬೆ ಗ್ರಾಮದಲ್ಲಿ ಇದ್ದೀವಿ. ಅಣಬೆ ಗ್ರಾಮದಲ್ಲಿ ಈಗ ಧೀರಜ್ ಮುನಿರಾಜ್ ಅವರು ಪ್ರಚಾರನ ಶುರು ಮಾಡ್ತಾ ಇದ್ದಾರೆ. ಅವರ ವ್ಯಾನಿಂದ ಅವ್ರಿಗೆ ಎಷ್ಟರ ಮಟ್ಟಿಗೆ ತಿಂಡಿ ಮಾಡಕ್ ಕೂಡ ಟೈಮ್ ಸಿಗ್ತಾ ಇಲ್ಲ. ಕಾರಲ್ಲೇ ತಿಂಡಿ ಮಾಡಿಕೊಂಡು ಅರ್ಜೆಂಟ್ ಆಗಿ ಒಂದು 2-3 ನಿಮಿಷ ತಿಂಡಿ ಮುಗಿಸಿ ಈಗ ಅಣಬೆ ಗ್ರಾಮಕ್ಕೆ ಬಂದಿದ್ದಾರೆ. ಅಣಬೆ ಗ್ರಾಮದಲ್ಲಿ ಜನರು ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗಾಗಿ. ಸೊ ಬನ್ನಿ ನೋಡೋಣ ಹೇಗೆ ಆಗ್ತಾ ಇದೆ ಪ್ರಚಾರ ಅಂತ. ಎಸ್ ವಿಷ್ಣ, ನಾವೀಗ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮರಳೆನಲ್ಲಿ ಇದ್ದೀವಿ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಯುವ ನಾಯಕ ಧೀರಜ್ ಮುನಿರಾಜ್ ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಏನೆಲ್ಲ ಆಗ್ತಿದೆ, ಹೇಗೆ ಪ್ರಚಾರ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಅದಕ್ಕೂ ಮುನ್ನ ಜನರ ಜೊತೆ ಧೀರಜ್ ಮುನಿರಾಜ್ ಮಾತನಾಡ್ತಿದ್ದಾರೆ, ಅದು ನೋಡೋಣ. ಎಸ್, ಈಗ ನಾವು ಮಾಡೇಶ್ವರ ಗ್ರಾಮದಲ್ಲಿದ್ದೀವಿ. ನೋಡ್ತಾ ಇದ್ದಾರೆ ನೀವು ಧೀರಜ್ ಮುನಿರಾಜ್ ಹಾಗೂ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಸ್ಥಳೀಯ ನಾಯಕರೀಗ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮಾಡೇಶ್ವರದಲ್ಲಿ ನಡೀತಾ ಇದೆ ಪ್ರಚಾರ. ಇಲ್ಲಿ ನೋಡ್ತಾ ಇದ್ದೀನಿ ಆರಂಭದಿಂದ ಕೂಡ ಆರತಿಯುತವಾಗಿರ್ಬೋದು ಅಥವಾ ಏನು ಮೇಳ ವಾದ್ಯ ಎಲ್ಲವೂ ಕೂಡ ಜ್ವರ ನಡೀತಾ ಇದೆ. ಈಗ ಊರಿನ ಎಲ್ಲ ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರಿ ಅಲ್ಲಿ ಪ್ರಚಾರಕ್ಕೆ ರೆಡಿ ಆಗ್ತಿದ್ದಾರೆ. ಮಾಳೇಶ್ವರ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಪ್ರಚಾರದ ಕಾರ್ಯವೈಖರಿ ನೋಡ್ತಾ ಇದ್ದೀರಿ ನೀವು. ಎಲ್ಲ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ. ಧೀರಜ್ ಮುನಿರಾಜ್ ಹಾಗೂ ಸ್ಥಳೀಯ ಬಿಜೆಪಿ ನಾಯಕರು ಜೊತೆಯಾಗಿದ್ದಾರೆ. ಇಲ್ಲಿ ಪ್ರಚಾರ ನಡೆಯುತ್ತೆ, ನೋಡೋಣ ಅದರ ಮುಂದುವರೆದ ಭಾಗ ಹೇಗಿರುತ್ತೆ ಅಂತ.
ಎಸ್ ವಿಶ್ವ, ನಾವೀಗ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸುತ್ತಳಿಯಲ್ಲಿ ಇದೀವಿ. ನಾವು ಆಗಲೇ ನೋಡಿ ಸುತ್ತಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಳಶದ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ರು ಧೀರಜ್ ಮುನ್ರಾಜು ಬಿಜೆಪಿ ಅಭ್ಯರ್ಥಿಗೆ. ಸಾಕಷ್ಟು ಸಂಪ್ರದಾಯ ರೀತಿಯಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರು, ಜೊತೆಗೆ ಅಭೂತಪೂರ್ವವಾದ ವೆಲ್ಕಮ್ ಅನ್ನು ಮಾಡಿದ್ರು. ಈಗ ಸುತ್ತಳಿಯ ಜನ ಇದ್ರ ಜೊತೆಗೆ ಬಿಜೆಪಿಯ ಸ್ಥಳೀಯ ಮುಖಂಡರಿದ್ರೆ ಮಾತನಾಡೋಣ. ಹೇಗಿದೆ ದೊಡ್ಡಬಳ್ಳಾಪುರದಲ್ಲಿ ಚುನಾವಣಾ ಕಣ, ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಬನ್ನಿ, ಏನು ಆಗ್ತಿದೆ ದೊಡ್ಡಬಳ್ಳಾಪುರ ಹೇಗಿದೆ ಅಂತ ಕೇಳೋಣ. ಸರಿ ಮಿತ್ರರು, ಅನಿಲ್ ಕುಮಾರ್ ಅಂತ ಹೇಳಿ. ಅನಿಲ್ ಕುಮಾರ್, ಹೆಂಗಿದೆ ದೊಡ್ಡಬಳ್ಳಾಪುರದಲ್ಲಿ ರಾಜಕೀಯ ರಾಜಕಾರಣ? ಸರ್, ತುಂಬಾ ಚೆನ್ನಾಗಿದೆ. ರಾಜಕಾರಣ ಬಿಸಿ ಏರ್ತಾ ಇದೆ. ಅದರಲ್ಲೂ ನಮ್ಮ ಯುವಕರಾದ ಯುವ ನಾಯಕರಾದ ಧೀರಜ್ ಮುನ್ರಾಜು ಸರ್ ಅವರ ಒಂದು ಅವನೇ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ನಾವು ಈ ಸತಿ ಖಂಡಿತ ಗೆಲ್ತೀವಿ, ಖಂಡಿತ. ಅದ್ರಲ್ಲಿ ಡೌಟೇ ಬೇಡ, 100% ಗೆಲ್ತಾರೆ, ಡೌಟೇ ಬೇಡ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎರಡು ಕೂಡ ಸ್ಪರ್ಧಿಸ್ಪರ್ಧಿ, ಯಾರು ನಿಮ್ಗೆ ಎದುರಾಳಿ? ಸರ್, ನಮ್ಗೆ ಎದುರಾಳಿನೇ ಯಾರು ಇಲ್ಲ. ಎದುರಾಳಿಗಳು ಇದಾರೆ ಅವರು ನಾಮಕಾವಸ್ಥೆಗೆ. ಏನಕ್ಕೆ ಅಂದ್ರೆ, ಇವಾಗ ನೋಡಿರ್ಬೋದು ನೀವು, ಸತತ ಒಂದು 10 ವರ್ಷದ ರಾಜಕಾರಣ ಅವರು ಒಂದು ಸತತ ಒಂದು 75 ವರ್ಷದಿಂದ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನೀವು ಸುತ್ತಳಿ ಬರಬೇಕಾದ್ರೆ ನೋಡಿದ್ರ ಏನು ಮೂಲಭೂತ ಸೌಕರ್ಯಗಳಿಲ್ಲ, ಜನ ರೋಸ್ ಎತ್ತಿದ್ದಾರೆ, ಮತ್ತೆ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಆ ಬದಲಾವಣೆಗೆ ಪೂರಕವಾಗಿ ಧೀರಜ್ ಮುನ್ರಾಜು ಸರ್ ಅವರು ಒಂದು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಸತತ ಒಂದು 4 ವರ್ಷದಿಂದ ತನ್ನ ಮನೆಯ ಮಗನಾಗಿ ಮನೆ ಮಗನಾಗಿ ಪ್ರತಿ ಮನೆಯಲ್ಲೂ ಸಹ ಅವರು ಮನೆ ಮಗನಾಗಿದ್ದಾರೆ. ಗೆಲ್ತೀರಾ? ಖಂಡಿತ ಗೆಲ್ತಾರೆ ಸರ್. ರವಿ ಮಾವಿನಕುಂಟೆ ಅಂತ ಹೇಳಿ ಒಬ್ಬ ಲಾಯರು ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾಜಪಾಗೆ. ಇವತ್ತು ದೇಶಕ್ಕೆ ಹೇಗೆ ಒಬ್ಬ ವಿಶ್ವ ನಾಯಕನ ನಾವು ನೋಡ್ತಾ ಇದ್ದೇವೆ ನರೇಂದ್ರ ಮೋದಿಜಿಯವ್ರನ್ನ, ಅದೇ ರೀತಿಯಲ್ಲಿ ರಾಜ್ಯಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಬಹುಮತ ಸರ್ಕಾರ ಅಗತ್ಯ ಇವತ್ತಿದೆ. ಕಳೆದ ಸಂದರ್ಭದಲ್ಲಿ ಆದಂಥ ಒಂದಿಷ್ಟು ಅನ್ಯಾಯಗಳನ್ನು ಇವತ್ತು ಅಭಿವೃದ್ಧಿಯನ್ನು ಇಟ್ಕೊಂಡು ಮೈತ್ರಿಗಳು ಮಾಡಿಕೊಂಡು ಆಪರೇಷನ್ ಆಪರೇಷನ್ ಅಂತೇಳಿ ಜನರದಿಂದ ತುಂಬಾ ಭಾಳ ನೋವನ್ನು ಉಂಡಿದೆ ಸರ್ಕಾರ. ಈ ಹಿನ್ನೆಲೆ ಒಳಗಡೆ ಇವತ್ತು ಬಹುಮತ ಸರ್ಕಾರದ ಒಂದು ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಒಬ್ಬ ಯುವಕರ ಕಣ್ಮಣಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಆ ಥರದವರಿಗೆ ಬಿಜೆಪಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಎಲ್ಲ ಆ್ಯಂಗಲಲ್ಲೂ ಕೂಡ ಸರ್ವೆ ಮಾಡಿ ಯಾರು ಸೂಕ್ತ ಅಭ್ಯರ್ಥಿ ಅಂತೇಳಿ ಅಂತಹ ಒಬ್ಬ ಯುವಕರನ್ನು ಇವತ್ತು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾಗ್ಯ, ತಾಲೂಕಿನ ಭಾಗ್ಯ. ಕಾರಣ ಇಷ್ಟೇ, ಒಬ್ಬ ಶಾಸಕರು ಅಂತ ಹೇಳಿದ್ರೆ ಅದೇನು ಪರ್ಮನೆಂಟ್ ಹುದ್ದೆ ಏನಲ್ಲ, 5 ವರ್ಷಕ್ಕೊಮ್ಮೆ ಬರುವಂಥ ಪ್ರಜಾವ್ಯವಸ್ಥೆ ಒಳಗಡೆ, ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಆಯ್ಕೆ ಆಗುವಂಥ ಒಬ್ಬ ಶಾಸಕರ ಕರ್ತವ್ಯಗಳನ್ನು ಮರೆತು ಇವತ್ತಿನ ಹಾಲಿ ಶಾಸಕರು ತಂಪಾಡಿಗೆ ತಾವೇನು ಎಮ್ ಎಲ್ ಎ ಆದ ಆಯ್ಕೆ ಆದಮೇಲೆ ಮತ್ತೆ ಅವರು ಜನರ ಜನಾನುರಾಗಿಯಾಗಿ ಕಷ್ಟ ಸುಖಗಳಿಗೆ ಭಾಗಿತ್ವ ಇಲ್ಲದೆ ಇವತ್ತು ದೂರ ಉಳಿದಿದ್ದರಿಂದ ಇವತ್ತು ಇಂತಹ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ಭಾವಿಸ್ತವೆ. ಅಲ್ಲ, 10 ವರ್ಷಗಳಿಂದ ಏನೇ ಮಾಡಿಲ್ವಾ ಎಮ್ ಎಲ್ ಎ? ಖಂಡಿತ ಏನೂ ಮಾಡಿಲ್ಲ. 5 ವರ್ಷಗಳಲ್ಲಿ ಅವ್ರು ಮಾಡಿದ್ದು ಯಾವುದೋ ಒಂದಿಷ್ಟು ಕಳಪೆ ಕಾಮಗಾರಿಗಳು ನೀವೆಲ್ಲ ನೋಡಿದ್ದೀರಲ್ಲ, ರಸ್ತೆಗಳು ಎಷ್ಟು ಮಟ್ಟಿಗೆ ಭಾಳ ಗಟ್ಟಿಯಾಗಿದ್ದಾವೆ ಅಂತೇಳಿ. ಅಲ್ಲಿಂದ ನೀವು ತಿಪ್ಪೂರಿಂದ ಇಲ್ಲಿವರೆಗೂ ಬಂದರೆ ನೋಡಿದ್ರೆ ಗೊತ್ತಾಗ್ತದೆ ರಸ್ತೆಗಳು ಎಷ್ಟು ಪಕ್ಕ ಇದ್ದಾವೆ ಅಂತೇಳಿ. ಅದೇ ಸಾಕು ಅವ್ರ ಅಭಿವೃದ್ಧಿಗೆ ಕೈಗನ್ನಡಿ, ಬೇರೇನು ಬೇಕಿದ್ದಿಲ್ಲ. ಈ ಬಾರಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಯಲ್ಲೇ ಗೆಲ್ಲಬೇಕಾಗಿತ್ತು. ಒಂದಿಷ್ಟು ಅನಿವಾರ್ಯದ ಪರಿಸ್ಥಿತಿ ಒಳಗಡೆ ಮಾನ್ಯ ಜೆ ನರಸಿಂಹಸ್ವಾಮಿ ಅವರು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದರಿಂದ ಆ ಅನಿವಾರ್ಯತೆಯಲ್ಲಿ ನಾವು ಬಿಜೆಪಿ ಸೋಲ್ಬೇಕಾಯ್ತು. ಅದರ್ವೈಸ್ ಈ ಬಾರಿ ಯಾವುದೇ ಕಾರಣಕ್ಕೂ ಆ ಥರದ್ದು ಯಾವುದೇ ಯಂತ್ರ ಮಂತ್ರಿಗಳು ನಡೆಯೋದಿಲ್ಲ. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಧೀರಜ್ ಮುನ್ರಾಜು ಅವರು ಪಕ್ಕಾ ಗೆಲ್ತಾರೆ, ಅದರಲ್ಲಿ ಯಾವ 2 ಸಂಶಯಗಳು ಇಲ್ಲ. ಬಾಕಿ ಯಾಕೆ ಧೀರಜ್ ಮುನ್ರಾಜಿಗೆ ಓಟ್ ಹಾಕ್ಬೇಕು ನೀವೀಗ ನೋಡಿ, ಭಾರತ ಬದಲಾಗ್ತಿದೆ ಇವತ್ತು. ದೇಶಕ್ಕೆ ಮೋದಿ ಅಗತ್ಯ ಎಷ್ಟಿದೆಯೋ ಹಾಗೆ ರಾಜ್ಯಕ್ಕೂ ಅಷ್ಟೇ ಇದೆ, ತಾಲೂಕಿಗೂ ಆ ಥರದೊಬ್ಬರು ಯುವಕ ನಾಯಕ ಬೇಕಾಗಿತ್ತು. ಹಾಗಾಗಿ ಇವತ್ತು ನಮ್ಮ ವರದಾನ ಅಂತ ಹೇಳ್ತೀವಲ್ಲ, ಇವತ್ತು ಪಕ್ಷ ಗುರಿಸಿ ಅವರು ವಯಸ್ಸಲ್ಲಿ ಚಿಕ್ಕವರಾದರೂ ಕೂಡ ವಿದ್ಯೆಯಲ್ಲಿರ್ಬೋದು ಸಂಪತ್ತಲ್ಲಿರ್ಬೋದು ಯಾವುದೇ ವಿಚಾರದಲ್ಲೂ ಕೂಡ ಅವರು ಚೆನ್ನಾಗಿದ್ದಾರೆ, ಭಗವಂತ ಅವ್ರಿಗೇನು ಕಮ್ಮಿ ಮಾಡಿದ್ದಿಲ್ಲ. ಅಂತ ಒಬ್ಬ ಲೀಡರು ಇವತ್ತು ಜನಾನುರಾಗಿಯಾಗಿ ನಾನು ಕೂಡ ನಿಸ್ವಾರ್ಥ ಸೇವೆಯನ್ನು ಮಾಡ್ತೀನಿ, ನಿಮ್ಮ ತಾಲೂಕಿಗೆ ಒಂದಿಷ್ಟು ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಬಂದಿದ್ದಾರಲ್ಲ, ಅಂಥ ಮನಸ್ಸುಗಳು ಬೇಕಿತ್ತಷ್ಟೇ. ಈಗ ಅವಕಾಶ ಸಿಕ್ಕಿದೆ, ಹಾಗಾಗಿ ಆ ಥರದ ವ್ಯಕ್ತಿ ಆಯ್ಕೆ ಜನರಿಗೆ ಬಿಟ್ಬಿಟ್ಟಿದ್ದೀವಿ. ಈಗಾಗಲೇ ಜನಾಭಿಪ್ರಾಯದಲ್ಲಿ ಈಗಾಗಲೇ ಅವರು ಟಸ್ಸೆ ಹೊಡ್ಸ್ಕೊಂಡಿದ್ದಾರೆ. ಟಸ್ಸೆ ಅಂದ್ರೆ ಗೊತ್ತಾಗಲ್ಲ, ಮುದ್ರೆ ಒತ್ತಾಗಿದೆ, ಬಟ್ ಒಂದು ಗೆಲುವೊಂದೇ ಬಾಕಿ. ಈಗಾಗಲೇ ಹಿರಿಯರೆಲ್ಲ ಹೇಳಿದ್ದಾರೆ 25,000 ಲೀಡಲ್ ಗೆಲ್ತೀವಿ. ಈ ತರದ ಒಂದಷ್ಟು ವಿಚಾರಗಳಿದ್ರು ಕೂಡ ಅದು ನಮ್ಮ ಹೆಮ್ಮೆಯಿಂದ ಹೇಳ್ಕೋತೀವಿ, ಯಾಕೆಂದ್ರೆ ಅವ್ರ ಗೆಲುವು ಅನಿವಾರ್ಯ. ಅಂಥವ್ರು ಗೆದ್ರೆ ತಾಲೂಕಿನ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗೋದು ಜನನಾಯಕ ಸಿಕ್ಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಗೆಲುವು ತುಂಬಾ ಅನಿವಾರ್ಯತೆ ಇದೆ ಜಿ. ಗೆಲ್ತೀರಾ ಧೀರಜ್? ಖಂಡಿತವಾಗೂ ಗೆಲ್ಲಿಸ್ತವೆ. ಎಷ್ಟು ಬರುತ್ತೆ ಬಿಜೆಪಿಗೆ ಟೋಟಲ್ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಈ ಬಾರಿ ಬಹುಮತ ಸರ್ಕಾರ 125+ ಅಂತ ಹೇಳ್ತಿದಾರಲ್ಲ ಹಿರಿಯರು, ಈಗಾಗಲೇ ಅದಕ್ಕಿಂತ ಹೆಚ್ಚು ಬರೋ ಸಾಧ್ಯತೆಗಳು ಕೂಡ ಇವತ್ತಿನ ಮೋದಿಜಿ ಅವರು ನಮ್ಮ ಏನು ಕರ್ನಾಟಕಕ್ಕೆ ಇವತ್ತು ಬಂದಿದ್ದಾರೆ. ಈಗಾಗಲೇ ಕುಡುಚಿಯಲ್ಲಿ ಕೂಡ ಸಮಾವೇಶ ನಡೀತಾ ಇದೆ.
ಈ ನೆಲೆಯಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯವನ್ನು ಒದಗಿಸ್ಕೊಡೋ ಏಕೈಕ ಪಾರ್ಟಿ ಯಾವುದಾದ್ರೂ ಇದ್ರೆ ಅದು ಭಾಜಪ ಮಾತ್ರ. ಯಾವುದೇ ಪಕ್ಷ ಇವತ್ತು ನಿಮಗೆ ಗೊತ್ತಿದೆ, ನೀವೆಲ್ಲ ನಾವೆಲ್ಲ ಒಂದೇ ಸಾಲಿನವರು ಅಂತ ಅಂದ್ಕೊಂಡ್ರು ಕೂಡ ನಾವು ಯಾರು ಅಭಿವೃದ್ಧಿ ಆಗಿದ್ದೀವಿ, ಯಾವ ಜನ ಅಭಿವೃದ್ಧಿ ಆಗಿದ್ರೆ ತೋರಿಸಿಕೊಡಿ. ಇವತ್ತು ಬಡತನ ರೇಖೆಯಲ್ಲಿ ಕೆಳಗಡೆ ಇರ್ತಕ್ಕಂಥವ್ರನ್ನ BPL ಕಾರ್ಡ್ದಾರರೆ ಅಂತ ಕರೀತಾರೆ. ಯಾಕೆ BPL ಕಾರ್ಡ್ ಕೊಡ್ಬೇಕು ನಾವು? ದೇಶದ ಸಂಪತ್ತಿ ಎಲ್ಲೋಯ್ತು. 5 ವರ್ಷಗಳಿಗೊಮ್ಮೆ ಕೊಡುವಂಥ ಪಂಚವಾರ್ಷಿಕ ಯೋಜನೆಗಳು ಯಾರ ಮನೆಗೆ ಹೋಯ್ತು? ಹಾಗಿದ್ರೆ ಹಣಗಳು ಲೂಟಿ ಆಗಿಲ್ವೇ? ಇಲ್ಲಿಯವರೆಗೂ ನೋಡಿದ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ನೀತಿಗಳನ್ನ ಜನ ಈಗಾಗಲೇ ಧಿಕ್ಕರಿಸಿ ಆಗಿದೆ ದೇಶದಾದ್ಯಂತ. ಇಲ್ಲಿವ ರಾಜ್ಯದಲ್ಲೂ ಕೂಡ ಬಹುಮತ ಸರ್ಕಾರ ಬರುತ್ತೆ, 125+ ಗ್ಯಾರಂಟಿ ಅಂತ ಹೇಳಿ ಈಗಾಗಲೇ ಹಿರಿಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಯಾವ ಡೌಟ್ ಇಲ್ಲ. ಇವರು ಬೇರೆ ಏನೇ ಬೊಬ್ಬೆಗಳನ್ನು ನುಡಿಬಹುದು, ಇವು ಈ ಬಾರಿ ಕಾಂಗ್ರೆಸ್ ಬರುತ್ತೆ, ಈ ಬಾರಿ JDS ಬರುತ್ತೆ, ಇವೆಲ್ಲವೂ ಕೂಡ ಸುಳ್ಳು, ಶುದ್ಧ ಸುಳ್ಳಾಗಿರುತ್ತೆ ಜಿ. ಓಕೆ, BJP ಬಂದ್ರೆ ಯಾರು CM ಆಗ್ಬೇಕು ಕರ್ನಾಟಕಕ್ಕೆ ನೋಡಿ? ಒಬ್ಬ ಸೂಕ್ತವಾದ ವ್ಯಕ್ತಿಯನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೇಳಿ ಸರ್. ಕಾಲಘಟ್ಟದಲ್ಲಿ ಎಲ್ಲ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ನಾವು ನೀವು ಕೂತಿಲ್ಲಿ ತೀರ್ಮಾನ ಮಾಡುವಂಥದ್ದಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಒಬ್ಬ ಸೂಕ್ತವಾದ ಅಭ್ಯರ್ಥಿ ಅಂತೂ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಆಗಿ. ಒಳ್ಳೆ ರಾಜ್ಯಕ್ಕೆ ಒಂದು ಒಳ್ಳೆ ಮುಖ್ಯಮಂತ್ರಿ ಪದವಿ ಅಂತೂ ಕೊಡ್ತಾರೆ, ಅದರಲ್ಲಿ ಯಾವ ಡೌಟ್ ಇಲ್ಲ. ನಾಗರಾಜ್ ನಾಯಕ್ ಅಂತ ಹೇಳಿ, ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಇದ್ವಿ, ಸುಮಾರು 30 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ವಿ. ಆ ಕಡೆ ನಮಗೆ ಭಿನ್ಮತ ಆಗಿರೋದ್ರಿಂದ ಈಗ ನಾನು BJP ಪರವಾಗಿ BJP ಮತ ಹಾಕಿ ಧೀರಜ್ ಮುಂಡ್ರಾಜ್ ಜಯಿಸಲು ಮಾಡಬೇಕು ಅಂತ ಬಂದಿದ್ದೀನಿ ನಮ್ಮ ಟೀಮ್ ಪೂರ್ತಿ. ಅದಂತೂ ಪಕ್ಕ ಗೆದ್ದಿತಾರೆ ಅನ್ನೋದು ಖಚಿತ. ಯಾಕಂದ್ರೆ ಹೊಸ ಮುಖ ಬೇಕೀಗ ನಮ್ಮ ತಾಲೂಕಿಗೆ, ಹಳೆ ಮುಖ ಬೇಡ. ಈಗ ಹಳೆ ಮುಖ ಗೆದ್ದಿ ಮಾಡಿರೋ ಸಾಕು, ಪ್ರತಿ ಕಿತಾನು ಈ ಮುಖ ಬರ್ತಾ ಇದ್ರೆ ಹೊಸ ಹೊಸ ಮುಖ ಬರ್ತಾ ಇದ್ರೆ ಅಭಿವೃದ್ಧಿ ಅಂತ ಆಗುತ್ತೆ. ಅದಕ್ಕೆ ಹೊಸ ಮುಖ ಧೀರಜ್ ಮುಂಡ್ರಾಜ್ ಪರ ಇರ್ತೀವಿ, ಧೀರಜ್ ಮುಂಡ್ರಾಜ್ ಜಯ. ಕಾಂಗ್ರೆಸ್ ಅಲ್ಲಿದ್ರೆ ನೀವು? ಕಾಂಗ್ರೆಸ್ ಅಲ್ಲಿ ಇದ್ವಿ. ಕಾಂಗ್ರೆಸ್ ಬಿಟ್ಟಿದ್ದಕ್ಕೆ ಈಗ ಕಾಂಗ್ರೆಸ್ ಬಿಟ್ಟಿದ್ದಕ್ಕೆ ಏನು ಪರವಾಗಿಲ್ಲ ನಮಗೆ. ನಮ್ಗೆ ಈಗ ಹೊಸ ಮುಖ ಬೇಕು, ಹಳೆ ಮುಖ ಬೇಡ. ಈಗ ಹೊಸ ಮುಖ ಬಂದ್ರೆ ಅಭಿವೃದ್ಧಿ ಕಾಣ್ತಾ ಇದೆ. ಏನ್ ಅಭಿವೃದ್ಧಿ ಕಾಣಿದೆ ಇಲ್ಲಿ? ಇಲ್ಲಿ ನೋಡ್ತಾ ಇದೀರಲ್ಲ, ಅಲ್ಲಿರೋರು ಅಲ್ಲೇ ಇದ್ವಿ, ತಾಂಡ ಅಭಿವೃದ್ಧಿ ಇಷ್ಟೊಂದು ಫಂಡ್ ಐತೆ, ಯಾವ ಫಂಡ್ ಬಂದಿಲ್ಲ ಇಲ್ಲಿ. ಹಾಗಾಗಿ ಅಭಿವೃದ್ಧಿಗೋಸ್ಕರ ಎಂ ಎಲ್ ಎ ಫಂಡ್ ಬರ್ತಾನೆ ಇರ್ತೈತೆ. ಯಾವ ಈಗ ಯಾವುದೇ ಸರ್ಕಾರ ಕುತ್ಕೊಂಡ್ಲಿ ಆ MLA ಫಂಡ್ ಬರ್ತಾ ಇರೋ MLA ಫಂಡ್ ಹಾಕ್ಬೇಕಲ್ಲ ನಮ್ಗೆ. ಯಾಕೆ ಹಾಕಿಲ್ಲ? ಹಾಗೆ ಇಲ್ಲಲ್ಲ, ಕೆಲಸ ಆಗಿದ್ರೆ ತಾಕೆ ಅವ್ರ ಪರ ಇರ್ತಾ ಇದ್ವಿ, ಕೆಲಸ ಆಗಿಲ್ಲ ಈಗ ಪರ ಬಂದಿದ್ವಿ. ಇವರು ಈ ತರ ನಮ್ಗೆ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ, ಅದೇ ಜೀರ್ಣ ಮಂಡ್ರಾಜ್ ಪರ ಇದೀವಿ. 100% ಎರಡು ಮಾತಿಲ್ಲ ಅದರಲ್ಲಿ. ಗೆಲ್ತಾರೆ ದೊಡ್ಡಲಾಪುರ ತಾಲೂಕಲ್ಲಿ ಧೀರಜ್ ಮಂಡ್ರಾಜಿನೇ ಬರೋದು. ಇನ್ನು ಯಾರು ಇದ್ರಲ್ಲ ಎಲ್ಲ ಕೆಳಗಡೆ ಡಮ್ಮಿ ಹೊಡಿತಾರೆ. BJP ಅಭಿವೃದ್ಧಿ ಕಡೆ ಮುಖ ಆಗ್ತಿದೆ ದೇಶ, ಆದ್ರಿಂದ BJP ಬಂದೇ ಬರುತ್ತೆ. ಈಗ ಧೀರಜ್ ಮುಂಡ್ರಾಜ್ ಗೆದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ನಿಮಗೆ? ದೇಶನೇ ಅಭಿವೃದ್ಧಿ ಆಗಿದೆಯಲ್ಲ, ನಮ್ಮ ಕರ್ನಾಟಕ ಆಗಲ್ಲ ಅಂತ ಯಾವ ಗ್ಯಾರಂಟಿ? ಹಾಗೆ ಆಗುತ್ತೆ. ಆಗುತ್ತೆ ನಿಮ್ಮ ಕ್ಷೇತ್ರ? ಕ್ಷೇತ್ರ ದೊಡ್ಡಬಳ್ಳಾಪುರ. ಅದು ನಿಮ್ಮ ಕ್ಷೇತ್ರ ದೊಡ್ಡ ಅಭಿವೃದ್ಧಿ ಆಗುತ್ತೆ BJP ಅಂದ್ರೆ? ಆಗುತ್ತೆ. ಎಸ್, ನಾವೀಗ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ನಮ್ಮ ಜೊತೆ BJP ಅಭ್ಯರ್ಥಿ ಯುವ ನಾಯಕ ಧೀರಜ್ ಮುಂಡ್ರಾಜ್ ಅವರಿದ್ದಾರೆ. ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರವನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ ಬಿಸಿಲು ಯಾವುದು ನೋಡ್ದೇನೆ, ಸಾಕಷ್ಟು ಬಿಸಿಲಿದೆ. ಆದರೂ ಕೂಡ ಡೋಂಟ್ ಕೇರ್, ಎಲೆಕ್ಷನ್ ಇದೆ, ಗೆಲ್ಲಲೇಬೇಕು ಅನ್ನೋ ಒಂದು ಪಣವನ್ನು ತೊಟ್ಟಿದ್ದಾರೆ. ಸರ್, ಹೇಗಿದೆ ಪ್ರಚಾರ? ಪ್ರಚಾರ ಕಾರ್ಯ ಕಳೆದ 18ನೇ ತಾರೀಕು ನಾಮಿನೇಷನ್ ಆದ ನಂತರ ಪ್ರಚಾರವನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿದಿನ ಓಡಾಡ್ತಾ ಇದ್ದೀವಿ, ಒಳ್ಳೆಯ ರೆಸ್ಪಾನ್ಸ್ ಇದೆ, ಜನ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಸಣ್ಣ ಗ್ರಾಮಗಳಲ್ಲೂ 10 ಜನ ಬಂದು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ, ಬೆಂಡ್ ತಟ್ತಾರೆ, ನಾವು ಮಾಡಿರುವಂಥ ಸಮಾಜ ಸೇವೆಯನ್ನು ಗುರುತಿಸ್ತಾರೆ. ಪಕ್ಷ ಇವತ್ತು ನಮ್ಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದೆ. ನಮ್ಮೆಲ್ಲ ಹಿರಿಯ ಮುಖಂಡರು ಬಂದು ನಮ್ಮೊಟ್ಟಿಗೆ ಸತತವಾಗಿ ಕಳೆದ 15 ದಿನಗಳಿಂದ ಸಂಪೂರ್ಣ ಕ್ಷೇತ್ರದ ಪ್ರಚಾರದಲ್ಲಿ ತೊಡಗಿದ್ದೀವಿ. 4-5 ಪಂಚಾಯತ್ ಇದೆ, ಅದಾದ ನಂತರ ಟೌನ್ ಇದೆ. ಒಂದು 2-3 ದಿನದಲ್ಲಿ ಪಂಚಾಯತಿಗಳನ್ನು ಮುಗಿಸ್ಕೊಂಡು ಟೌನ್ಗೆ ಪ್ರಚಾರವನ್ನು ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ ಸರ್. ಎಸ್, ನಾನು ಜನರು ಮಾತಾಡಿಸ್ತಾ ಇದ್ದೆ. ಕರೋನಾ ಟೈಮಲ್ಲಿ ಏನೆಲ್ಲ ಕಷ್ಟ ಅನುಭವಿಸಿದ್ವಿ, ಆಗ ಯಾರು ನಮ್ಮ ಜೊತೆ ಬರಲಿಲ್ಲ, ಏನು ಅಧಿಕಾರ ಇಲ್ಲದೆ ಇರೂ ಕೂಡ ಧೀರಜ್ ಮುಂಡ್ರಾಜ್ ನಮ್ಮ ಜೊತೆಗೆ ಇದ್ದರು, ಹಾಗಾಗಿ ಅವ್ರನ್ನ ಬೆಂಬಲಿಸ್ತೀವಿ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ. ಸೊ ಆ ಒಂದು ಕರೋನಾ ಟೈಮಲ್ಲಿ ನೀವು ಜನರ ಜೊತೆ ಇದ್ರಿ, ಮುಂದೇನು ಇರ್ತೀರ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸಿದ್ರೆ ಏನು ಹೇಳ್ತೀರ ಅದ್ರ ಬಗ್ಗೆ? ಸರ್, ಈಗ ಕೋವಿಡ್ ಅಂತ ಒಂದು ಸಾಂಕ್ರಾಮಿಕ ರೋಗ ಬಂದು ಅಂಥ ಒಂದು ಸಂಕಷ್ಟದ ಪರಿಸ್ಥಿತಿ ಬಂದಿತ್ತು. ಅವತ್ತು ಸೇವೆ ಮಾಡುವಂಥ ಒಂದು ಅವಕಾಶ ಇತ್ತು. ಸೇವೆ ಮಾಡುವಂಥ ಅವಕಾಶ ಇದ್ದಾಗ ನಾವು ಅವತ್ತು ಕಷ್ಟದ ಸಮಯದಲ್ಲಿ ಜನರೊಟ್ಟಿಗೆ ಇದ್ವಿ. ಅಷ್ಟು ಬಿಟ್ಟರೆ ನಾವು ಇನ್ನೇನು ಸ್ಪೆಷಲಾಗಿ ಏನು ಮಾಡಿಲ್ಲ, ನಾವು ಅವ್ರ ಜೊತೆ ಇದ್ವಿ, ಅವ್ರ ಜೊತೆ ಇದ್ವಿ, ನಮ್ಮ ಕೈಲಾದಂಥ ಸಣ್ಣ ಸಹಾಯವನ್ನು ಮಾಡಿದ್ದೀವಿ. ಆ ಒಂದು ಸಣ್ಣ ಸಹಾಯವನ್ನು ನೆನೆಸ್ಕೊತಾರೆ ಅಂದರೆ ಖಂಡಿತವಾಗಲೂ ಅದು ನಮಗೆ ತುಂಬ ಸಂತೋಷ ಆಗುತ್ತೆ. ಜನ ಖಂಡಿತವಾಗಲೂ ನಮ್ಮ ಸೇವೆಯನ್ನು ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಹುಮ್ಮಸ್ ಬರುತ್ತೆ, ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು, ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ಜನಪರವಾಗಿ ನಾವು ಕೆಲಸಗಳನ್ನು ಮಾಡಲೇಬೇಕು ಅಂತ ಒಂದು
ಉತ್ಸಾಹ ಬರುತ್ತೆ ಸರ್. ಎಸ್, ಈಗ ದೊಡ್ಡಬಳ್ಳಾಪುರ ತ್ರಿಕೋನ ಫೈಟ್, ಬಿಜೆಪಿ ಇಂದ ನೀವು ಅಭ್ಯರ್ಥಿ, ಯುವ ನಾಯಕರು 32ನೇ ವರ್ಷಕ್ಕೆ ಎಂ ಎಲ್ ಎ ಅಭ್ಯರ್ಥಿ ಆಗಿದ್ರ, ಕಾಂಗ್ರೆಸ್ ಅವರು ಕೂಡ ಕಳೆದ 10 ವರ್ಷದಿಂದ ಅಧಿಕಾರದಲ್ಲಿದ್ರು, ಅದಾದ ನಂತರ ಜೆ ಡಿ ಎಸ್ ಅಭ್ಯರ್ಥಿ ಸೋತವ್ರೆ 3 ಬಾರಿ, ನನಗೂ ಕೂಡ ಅನುಕಂಪ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ನಾನು ಹೆಂಗಿದ್ದೀನಿ 32 ವರ್ಷ, ನನಗೆ ನನಗೊಂದು ಅವಕಾಶ ಕೊಡಿ, ನಿಮ್ಮನ್ನ ಮಾದರಿಯಾಗಿ ಮಾಡ್ತೀನಿ, ನಿಮ್ಮ ತಾಲೂಕನ್ನ ಕ್ಷೇತ್ರವನ್ನ ನಮ್ಮ ತಾಲೂಕು ನಮ್ಮ ಕ್ಷೇತ್ರವನ್ನು ಮಾದರಿಯಾಗಿ ಮಾಡ್ತೀನಿ ಅಂತ. ಸೊ ಯುವ ನಾಯಕರಿಗೆ ಬಿ ಜೆ ಪಿ ಅವಕಾಶ ಕೊಟ್ಟಿದೆ, ಏನು ಅನ್ಸುತ್ತೆ ನಿಮಗೆ 32ನೇ ವರ್ಷಕ್ಕೆ ನಾನು ಎಂ ಎಲ್ ಎ ಆಗಬಲ್ಲೆ? ಸರ್, ಈಗ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಮಾಡಿರುವಂಥ ಪ್ರಕ್ರಿಯೆ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ತಾಲೂಕು ಮತ್ತು ಮಂಡಲ ವತಿಯಿಂದ, ಮಂಡಲದಿಂದ ಜಿಲ್ಲಾ ವತಿಯಿಂದ, ಜಿಲ್ಲೆಯಿಂದ ರಾಜ್ಯ ವತಿಯಿಂದ, ಅಲ್ಲಿಂದ ಕೇಂದ್ರೀಯ ಸಂಸದೀಯ ಮಂಡಳಿಗೆ ಶಿಫಾರಸು ಹೋಗಿರುವಂಥದ್ದು. ಅಲ್ಲಿ ಅವರು ಎಲ್ಲ ಪರಿಗಣನೆ ಮಾಡಿ ನಾವು ಮಾಡಿರುವಂಥ ಸೇವೆ, ನಮ್ಮ ಬ್ಯಾಕ್ಗ್ರೌಂಡ್ ಚೆಕ್ಕು, ನಮ್ಮ ಕೆಲಸ, ನಮ್ಮ ಪಕ್ಷಬದ್ಧತೆ ಎಲ್ಲವನ್ನು ನೋಡಿ ಕೇಂದ್ರೀಯ ಸಂಸದೀಯ ಮಂಡಳಿಯಲ್ಲಿ ಅಮಿತ್ ಶಾ ಅವರು, ಮೋದಿಜಿಯವರು ನಮ್ಮ ಹೆಸರನ್ನ ಕ್ಲಿಯರ್ ಮಾಡಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆಯ ವಿಚಾರ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಕಾರ್ಯಕರ್ತರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ಇರುವಂಥ ಯುವಕರಿಗೂ ಸಹ, ವಿದ್ಯಾವಂತ ಯುವಕರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ಪಕ್ಷಕ್ಕೆ ಇದು ಚಿರಋಣಿಯಾಗಿರ್ತೀನಿ, ಚಿರಋಣಿಯಾಗಿದ್ದು ನಾನು ಕೆಲಸವನ್ನು ಮಾಡ್ತೀನಿ. ದೊಡ್ಡಬಳ್ಳಾಪುರ ಬೆಂಗಳೂರು ಪಕ್ಕದಲ್ಲೇ ಇದೆ, ಒಂದು 25-30 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಬೆಂಗಳೂರು ತುಂಬ ಬೆಳೆದ್ಬಿಟ್ಟಿದೆ, ದೊಡ್ಡಬಳ್ಳಾಪುರ ಕೂಡ ಬೆಂಗಳೂರು ನಗರಕ್ಕೆ ಅಂಟ್ಕೊಳ್ಳೋ ಥರ ಆಗ್ತಾ ಇದೆ ಇತ್ತೀಚೆಗೆ. ಸೊ ಅಭಿವೃದ್ಧಿ ನೋಡಿದಾಗ ನಾವು ಕೆಲವೊಂದಿಷ್ಟು ರಸ್ತೆಗಳು ನೋಡ್ತಿದ್ವಿ, ಈಗಲೂ ಕೂಡ ಬರಬೇಕಾದ್ರೆ ಇನ್ನೂ ತಕ್ಕ ಮಟ್ಟಿಗೆ ರಸ್ತೆಗಳಾಗಿಲ್ಲ, ನಾವೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಅಂದರೆ, ಬಟ್ ಅಭಿವೃದ್ಧಿ ಅಂದರೆ ಏನು ನಿಮ್ಮ ಪ್ರಕಾರ, ಯಾವ ಥರ ಇರಬೇಕು ಅಂತ ನಿಮ್ಮ ಕನಸು? ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲ ಸೌಕರ್ಯಗಳನ್ನು ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸ್ಬೇಕು. ಅದರೊಟ್ಟಿಗೆ ಮೂಲಭೂತ ಸೌಕರ್ಯಗಳೇನಿದ್ದಾವೆ, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂಥ ಕೆಲಸ ಮಾಡಬೇಕು. ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ತಾವು ನೋಡ್ತಾ ಇದ್ದೀರಾ, ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇನ್ನು ನೀವು ಯಾವುದೇ ಡಿಪಾರ್ಟ್ಮೆಂಟ್ ತೊಗೊಳ್ರಿ, ಶಿಕ್ಷಣ, ಶಿಕ್ಷಣದಲ್ಲಿ ಯಾವುದೇ ಹೊಸ ಕಾಲೇಜ್ ಬಂದಿಲ್ಲ. ನಾನು ಹೇಳಿದೆ ಇವಾಗ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಚೇರ್ಮನ್ ಬಂದು ಶಾಸಕರು, 10 ವರ್ಷದ ಹಿಂದೆ ಇದ್ದಂಥ ಕೋರ್ಸು BA BSc BCOM ಅಂಡರ್ ಗ್ರ್ಯಾಜುಯೇಷನ್ಗೆ, ಇವತ್ತು ಅದೇ ಇದೆ. ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ನರ್ಸಿಂಗ್ ಕಾಲೇಜ್ ಇಲ್ಲ, ಒಂದು ಲಾ ಕಾಲೇಜ್ ಇಲ್ಲ, ಒಂದು ಮೆಡಿಕಲ್ ಕಾಲೇಜ್, ಯಾವುದೇ ರೀತಿಯಾದಂಥ ಉನ್ನತ ಶಿಕ್ಷಣದ ಸಮಸ್ಯೆ ಇಲ್ಲ. ಹಾಗಾಗಿ ಅದೆಲ್ಲ ಮಾಡಬೇಕು. ಶಿಕ್ಷಣದ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕು. ರೈತರಿಗೆ 1 ಎಕರೆ ನೀರಿಗೆ ನೀರಾವರಿ ಕಲ್ಪಿಸಿದಾರ? ಅದು ಇಲ್ಲ. ನೀರಾವರಿ ಯೋಜನೆ ಯಾವುದೂ ತರೋಕ್ಕಾಗಿಲ್ಲ. ತಾಲೂಕಿಗೆ ಕುಡಿಯೋಕ್ಕೆ, ಈಗ ನಮ್ಮ ನಗರಕ್ಕಾದರೂ ಮೊದಲು ಮಾಡಬೇಕಲ್ವಾ? ನಗರಕ್ಕೆ 1 ಡ್ರಾಪ್ ಕಾವೇರಿ ನೀರು ಇವತ್ತವರೆಗೂ ಬಂದಿಲ್ಲ. ಆ ಕಾಲದಲ್ಲೇ ಜಲಪುರ 40 ಕಿಲೋಮೀಟ್ರ್ ಪೈಪ್ಲೈನ್ ಎಳೆದಿದ್ರು. ಇವಾಗ ಇನ್ನೂ ಅದನ್ನು ಒಂದು 4 ಕಿಲೋಮೀಟ್ರ್ ಎಳೆದ್ರೆ ಕಾವೇರಿ ನೀರನ್ನ ತರ್ಬೋದು. ಇವತ್ತವರೆಗೂ ಕಾವೇರಿ ನೀರನ್ನ ತಂದಿಲ್ಲ. ಸಿಹಿ ನೀರನ್ನ ನಮ್ಮ ತಾಲೂಕಲ್ಲಿ ಯಾರೂ ಕುಡದೇ ಇಲ್ಲ, ಬೋರ್ವೆಲ್ ನೀರು ಬಿಟ್ಟರೆ. ಟೌನಲ್ಲಿ ಸ್ವಲ್ಪ ಚಿಕ್ಕಬಳ್ಳಾಪುರದಿಂದ KC Valley ಸ್ವಲ್ಪ ಬರ್ತೈತೆ, ಬಿಟ್ಟರೆ ಇನ್ನು ಅದರಲ್ಲೂ ಜಕ್ಕಲ್ ಮಡಗೋದು. ಅದರಲ್ಲೂ ಶೇರಿಂಗ್ ರೇಷಿಯೋನ 50-50 ಕೇಳಿದ್ದು ನಮ್ಮ ಶಾಸಕರು 38-62 ಕೊಪ್ಕೊಂಬಂದ್ಬಿಟ್ರು. ಹಾಗಾಗಿ ತುಂಬ ಮಾಡಬೇಕಾಗಿರುವಂಥ ಕೆಲಸಗಳು ತುಂಬ ಇದೆ ಸಾಮಾನ್ಯ ವರ್ಗಗಳಿಗೆ. ಕುಡಿಯೋ ನೀರಿನ ಸಮಸ್ಯೆ ಅಂದರೆ ಇವಾಗ ಬೋರ್ವೆಲ್ಗಳು, ಈಗ ಕಳೆದ 3 ವರ್ಷಗಳಿಂದ ನಮಗೆ ನೀರು ಮಳೆ ಚೆನ್ನಾಗಾಗಿರೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಆಗಿದೆ, ತೊಂದರೆ ಇಲ್ಲ. ಯಾವುದೇ ಒಂದು ಫಿಲ್ಟ್ರು ಕ್ಲೀನಿಂಗ್ ಆಗಲ್ಲ, ಫಿಲ್ಟರ್ ಮೇಂಟೆನೆನ್ಸ್ ಇಲ್ಲ, ಯಾವುದೇ ರೀತಿಯಾದಂಥ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ. ಆಸ್ಪತ್ರೆ ವಿಚಾರಕ್ಕೂ ಅಷ್ಟೇ, ಆರೋಗ್ಯ ವಿಚಾರದಲ್ಲಿ ನಮ್ಮ ತಾಲೂಕು ಆಸ್ಪತ್ರೆ ಇರೋದು 33 ಹಾಸಿಗೆ, 4 ಲಕ್ಷ ಜನಸಂಖ್ಯೆ ಸರ್, 33 ಹಾಸಿಗೆ ಇದ್ರೆ ಸಾಲುತ್ತಾ? ಜಿಲ್ಲಾಸ್ಪತ್ರೆಯನ್ನು ತರೋಕ್ಕಾಗಿಲ್ಲ. 6.5 ವರ್ಷ ಅವ್ರದೇ ಸರ್ಕಾರ, 3.5 ವರ್ಷ ನಮ್ಮ ಸರ್ಕಾರ, 6.5 ವರ್ಷದಲ್ಲಿ ಯಾಕೆ ಮಾಡಿಲ್ಲ? 3.5 ವರ್ಷದಲ್ಲಿ ಕಷ್ಟ ಆಯ್ತು, 6.5 ವರ್ಷದಲ್ಲಿ ಏನು ಮಾಡಿದ್ದೀರಾ ನೀವು? ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಮೊನ್ನೆ ಡಿಸೆಂಬರ್ ಸೆಷನ್ನಲ್ಲಿ ಚುಕ್ಕಿ ಪ್ರಶ್ನೆಗಳೊಂದಷ್ಟು ಹಾಕ್ಬಿಟ್ಟಿದ್ದಾರೆ, ಅದನ್ನ ಹಾಕ್ಬಿಟ್ಟು ನಾನು ಇದು ತೋರಿಸ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಅಭಿವೃದ್ಧಿಯ ಕಾರ್ಯದಲ್ಲಿ ಜನರಿಗೆ ಒಂದು ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು. ನಾವೇನಾದರೂ ಕೆಲಸ ಮಾಡಿದ್ವಿ, ಶಾಸಕರು ಕಳೆದ 10 ವರ್ಷಗಳಿಂದ ಏನು ಮಾಡಿಲ್ಲ ಕ್ಷೇತ್ರಕ್ಕೆ ಅಂತ. ಬದಲಾವಣೆ ಜನರ ಬದುಕಲ್ಲಿ ಆಗಿಲ್ಲ, ಯಾವುದೇ ಹೊಸ ಯೋಜನೆ ಬಂದಿಲ್ಲ, ಇದು 100ಕ್ಕೆ 100 ಸತ್ಯ. ಎಸ್, ಮುಂದುವರ್ಸೋಣ ಮಾತುಕತೆ. ಈಗ ಮತ್ತೊಂದು ಹಳ್ಳಿಗೆ ಬಂದಿದ್ದಾರೆ, ಈ ಹಳ್ಳಿಯಲ್ಲೇ ಪ್ರಚಾರ ಮುಗಿಸಿ ಊಟಕ್ಕೆ ಟೈಮ್ ಆಗುತ್ತೆ ಅವ್ರಿಗೂ, ಅದಾದಮೇಲೆ ಅವ್ರ ಕಡೆ ಜೊತೆ ಊಟ ಮಾಡ್ತಾ ಮಾತುಕತೆನ ಮುಂದುವರ್ಸೋಣ. ಮತ್ತೆ ಅವರ ಕನಸೇನಿದೆ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಮಾಡೋದಕ್ಕೆ, ಅವರ ಕನಸು ಸಾಕಷ್ಟು ಕನಸನ್ನು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಮತದಾರರ ಮನಗಿಲ್ಲೋದಕ್ಕೆ ಇನ್ನು ಕೆಲವೇ ದಿನ ಮಾತ್ರ ಟೈಮ್ ಇದೆ, May 10 ಚುನಾವಣೆ. ಸೊ ಅಷ್ಟೊಳಗಡೆ ಮತ್ತಷ್ಟು ಪ್ರಚಾರವನ್ನು ಕೆಲವೊಂದಿಷ್ಟು ಕನಸನ್ನು ಬಿಚ್ಚಿಡ್ತಾ ಇದ್ದಾರೆ. ನೋಡೋಣ, ಈ ಹಳ್ಳಿಗೆ ಬಂದಿದ್ದೀವಿ, ಈ ಹಳ್ಳಿಯಲ್ಲಿ ಮತ್ತೆ ಪ್ರಚಾರನ ಮುಂದುವರಿಸಿ ನಮ್ಮ
ದೇವಿತ್ ಯುವ ನಾಯಕ ಧೀರಜ್ ಮುಂಡ್ರಾ ಜೊತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಲಕ್ಷ್ಮೀಬಾಯಿ ನಮ್ಮೂರಲ್ಲಿ ಬಿಜೆಪಿಗೆ ಲೀಡ್, ಎಲ್ಲ ಅಧಿಕಾರ ಬಂದ ಮೇಲೆ ರಾಜಕೀಯ ಮಾಡ್ತಾರೆ. ನಮ್ ಧೀರಜ್ ಮುಂಡ್ರಾಜ್ ಸರ್ ಅಧಿಕಾರ ಬಂದಿಲ್ದಂಗೆ ರಾಜಕೀಯ ಮಾಡ್ತಾ ಇದಾರೆ. ಅದಕ್ಕೆ ನಮ್ಗೆ ಅವ್ರಿಗೆ ಓಟ್ ಹಾಕಿ ನಾವು ಸಹಾಯ, ಅವ್ರು ನಮ್ಮ ಕೊರೋನಾ ಟೈಮಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ, ಬಾಗಿನ ಕೊಟ್ಟಿದ್ದಾರೆ, ಕೊರೋನಾ ಟೈಮಲ್ಲಿ ಊಟ ಹಾಕಿದ್ದಾರೆ. ಅವರು ತುಂಬಾ ನಮ್ಮ ಊರಿಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಗೆಲ್ಲಲೇಬೇಕು, ಖಂಡಿತ ಗೆಲ್ಲೇ ಗೆಲ್ತಾರೆ. ಹಾ ಬಿಜೆಪಿ ಇದು ಧೀರಜ್ ಓಟ್ ಹಾಕ್ತೀವಿ. ನಾವು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸುತ್ತಳ್ಳಿ ಗ್ರಾಮದಲ್ಲಿದ್ದೇವೆ. ನೋಡ್ತಾ ಇದ್ರೆ ಹಿಂದ್ಗಡೆ ಏನ್ ಕಾಣಿಸ್ತಿದೆ ಅಂತ, ಸುತ್ತಳ್ಳಿ ಗ್ರಾಮದಲ್ಲಿ ಬಿಜೆಪಿಯ ಅಭ್ಯರ್ಥಿ ಧೀರಜ್ ಮುಂಡ್ರಾಜು ಪ್ರಚಾರಕ್ಕೆ ಬಂದಿದ್ರು. ಈ ವೇಳೆ ಸುತ್ತಳ್ಳಿ ಗ್ರಾಮಸ್ಥರು, ವಿಶೇಷವಾಗಿ ಮಹಿಳೆಯರು ಏನು ಪೂರ್ಣ ಕುಂಭ ಸ್ವಾಗತವನ್ನ ಕೋರಿರ್ತಕ್ಕಂಥ ದೃಶ್ಯ ಇದು. ಎಲ್ಲರೂ ಕೂಡ ಕಳಶವನ್ನ ಇಟ್ಕೊಂಡು ಧೀರಜ್ ಮುಂಡ್ರಾಜಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸೊ ಆ ಒಂದು ದೃಶ್ಯಗಳು ನೋಡ್ತಾ ಇದ್ರೆ ನೀವು, ಸಾಕಷ್ಟು ಮಹಿಳೆಯರು ಆ ಊರಲ್ಲಿ ಧೀರಜ್ ಮುಂಡ್ರಾಜಿಗೆ ಕಳಶವನ್ನ ಇಟ್ಕೊಂಡು ಸ್ವಾಗತವನ್ನ ಕೋರಿ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ತಿದ್ದಾರೆ. ಸೊ ಧೀರಜ್ ಮುಂಡ್ರಾಜ ಪರ ನಾವಿರ್ತೇವೆ, ಧೀರಜ್ ಮುಂಡ್ರಾಜನ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನ ಹಾಡಿ ಅವ್ರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರ್ತಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀವು. ಸೊ ಇದು ಸುತ್ತಳ್ಳಿ ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಎಲ್ಲರೂ ಕೂಡ ಬಹುತೇಕ ಸಾಕಷ್ಟು ಮಹಿಳೆಯರು ಈ ರೀತಿಯಾಗಿ ಏನು ಕಳಶವನ್ನ ಹೊತ್ತು ಸ್ವಾಗತವನ್ನ ಕೋರಿ ಇಡೀ ಊರಿನ ಜನ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸುತ್ತಳ್ಳಿಯ ಜನ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುಂಡ್ರಾಜು ಪರವಾಗಿ ಈ ರೀತಿಯಾಗಿ ಕಳಶವನ್ನ ಹೊತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ. ಸೊ ಇದು ಸುತ್ತಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯಗಳು. ನೋಡೋಣ, ಮಾತಾಡ್ಸೋಣ, ಟ್ರೈ ಮಾಡೋಣ, ಮಾತಾಡ್ತಾರೆ ಅಂತವ್ರಿಗೆ. ಸೊ ಮಾತಾಡಿ ಏನ್ ಮಾತಾಡ್ತಾ ಕೇಳೋಣ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಹಾಗೆ ಸಾಕ್ತಾ ಇರ್ಲಿ ರ್ಯಾಲಿ, ಅವ್ರನ್ನ ಮಾತಾಡ್ಸೋಣ, ಬನ್ನಿ ಮಾತಾಡ್ಸೋಣ, ಕೇಳೋಣ ಏನ್ ಮಾಡ್ತಾರೆ ಅಂತ. ಪಟಾಕಿ ಬೇರೆ ಹೊಡಿತಿದ್ದಾರೆ. ಏನ್ ನಿಮ್ಮ ಹೆಸರು? ಲಕ್ಷ್ಮಿ. ಹೆಂಗಿದೆ? ಚೆನ್ನಾಗಿದೆ. ಧೀರಾಜ್ಗೆ ಅವ್ರಿಗೆ ಹಾಕೋಣ ಅಂತ ಈ ಸಲ ಗದ್ದಿ ಅಂತ ಇವರೇ. ಸ್ವಾಗತ ಕೊಡ್ತಾ ಇರೋದು ಬಾರಿ ನೋಡು ರಾಮಿಬಾಯಿ ಮುನ್ರಾಜು ಬಳಗ ಬಾರಿ ನೋಡು ಧೀರಜ್ ಮುಂಡ್ರಾಜ್ಗೆ. ನಾ ಧೀರಜ್ ಮುಂಡ್ರಾಜ್ ಫಸ್ಟ್ ಇಂದ ಬಿಜೆಪಿ ಇಂದ. ಓಕೆ, ಎಸ್, ನಾವಾಗ್ಲೇ ನೋಡ್ತಾ ಇದ್ವಿ ಅದ್ಭುತವಾದ ವೆಲ್ಕಮ್. ಸುತ್ತಳ್ಳಿಯಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳಿಗೆ, ದೊಡ್ಡ ದೊಡ್ಡ ಕ್ಯಾಂಪೇನ್ ಮಾಡಿದಾಗ ಈ ರೀತಿಯಾದ ಕುಂಭಮೇಳ ಹೆಣ್ಮಕ್ಳು ಕಳಶದಲ್ಲಿ ವೆಲ್ಕಮ್ ಮಾಡೋದು ನೋಡಿದ್ವಿ. ಜನರಲ್ ಆಗಿ ಎಲ್ಲ ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿಯಿಂದ ಪ್ರಚಾರ ಮಾಡ್ತಿದ್ದಾರೆ ಧೀರಜ್ ಮುಂಡ್ರಾಜ್ ಅವರು, ಬಿಜೆಪಿಯ ಅಭ್ಯರ್ಥಿ, ದೊಡ್ಡಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ. ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಅಭೂತಪೂರ್ವವಾದ ವೆಲ್ಕಮ್ಮು. ಸುತ್ತಳ್ಳಿಯಲ್ಲಿ ನೋಡಿ ನನಗೂ ಕೂಡ ಒಂದು ರೀತಿ ಶಾಕ್ ಆಯಿತು, ಇಷ್ಟೊಂದು ಜನ, ಇಷ್ಟೊಂದು ಅಭಿಮಾನ. ಹೇಗನ್ನಿಸ್ತು ನಿಮಗೆ ಸರ್? ಸುತ್ತಳ್ಳಿ ತಂಡ ನಮಗೆ ತುಂಬ ಜನ ಎಲ್ಲ ಹತ್ತಿರ ಇದ್ದಾರೆ. ಮುಂಚೆಯಿಂದ ಇಲ್ಲಿ ಇರೋವಂಥ ಎಲ್ಲರ ಜೊತೆ ಒಳ್ಳೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದೀನಿ. ನನಗೂ ಎಕ್ಸ್ಪೆಕ್ಟೆಡ್ ಇರಲಿಲ್ಲ, ನನಗೂ ಗೊತ್ತಿರಲಿಲ್ಲ ವೆಲ್ಕಮ್ ಎಲ್ಲ ಪ್ಲ್ಯಾನ್ ಮಾಡೋರೆ ಅಂತ. ತುಂಬ ಚೆನ್ನಾಗಿ ಒಂದು ಅಭೂತಪೂರ್ವವಾದಂಥ ಸ್ವಾಗತವನ್ನು ಕೋರಿದ್ದಾರೆ. ನನಗೆ ಖುಷಿ ಆಗ್ತಾ ಇದೆ, ಶಾಕ್ ಆಗಿದೆ. ಹಾಗಾಗಿ ಒಳ್ಳೆಯ ಒಂದು, ನಾನಾಗಲೇ ಹೇಳಿದೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ಅವ್ರು ಕೊಡೋಂಥ ಪ್ರೀತಿ ವಿಶ್ವಾಸಕ್ಕೆ, ಅವ್ರು ಕೊಡೋಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಒಂದು ಸ್ವಾಗತವನ್ನು ಏನು ಕೋರಿದ್ದಾರೆ ಸುತ್ತಳ್ಳಿಯ ಎಲ್ಲ ಮಹಾಜನತೆ, ಅದರಲ್ಲೂ ಲಂಬಾಣಿ ಸಮಾಜದ ನಮ್ಮ ಬಂಜಾರ ಸಮಾಜದವರು, ಇಲ್ಲ ಹೆಣ್ಮಕ್ಳು, ಅವರ ಸಾಂಪ್ರದಾಯಿಕ ಉಡುಪನ್ನು ತೊಟ್ಟು, ನನಗೆ ಎಕ್ಸ್ಪೆಕ್ಟ್ ಇರಲಿಲ್ಲ, ಎಲ್ಲೂ ಅದಾಗಿರಲಿಲ್ಲ, ಇಲ್ಲಾಗಿದೆ, ತುಂಬ ಸಂತೋಷ ಆಗ್ತಾ ಇದೆ ಸರ್. ಎಸ್, ನಾನು ಅಲ್ಲಿ ಜನರನ್ನು ಮಾತಾಡ್ಸ್ತಾ ಇದ್ದೆ, ಹಳ್ಳಿಯಲ್ಲಿ ಮಾತಾಡ್ತಾ ಇದ್ದೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಸ್ಥಳೀಯ ನಾಯಕರೆಲ್ಲರೂ ಇವತ್ತು ಬಿಜೆಪಿಗೆ ಜಾಯ್ನ್ ಆದರು, ನಾವು ಧೀರಜ್ ಮುಂಡ್ರಾಜನ್ನು ಗೆಲ್ಲಿಸೇ ಗೆಲ್ಲಿಸ್ತೀವಿ, ಯುವಕರು ನಮಗೆ ಬದಲಾವಣೆ ಬೇಕು, ಅಭಿವೃದ್ಧಿಗೆ ಶ್ರೀಕಾರ ಆಡಬೇಕು ಚೆನ್ನಾಗಿ ಅಂದರೆ ನಮಗೆ ಧೀರಜ್ ಬೇಕು. ನೋಡಿ ನಮ್ಮ ಹಳ್ಳಿಗಳೆಲ್ಲ ಹೆಂಗಿದೆ, ನಮ್ಮ ರೋಡೆಲ್ಲ ಹೆಂಗಿದೆ ಅಂತ ತೋರಿಸ್ತಾ ಇದ್ರು. ಸೊ ನಿಮ್ಮ ಮೇಲೆ ತುಂಬ ದೊಡ್ಡ ಮಟ್ಟದ ಭರವಸೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಜನ. ಸರ್, ಆ ಮನೆಗಳು ನೋಡಿದ್ರೆ ಸರ್, ನೀವು ಸರಿಯಾಗಿ ಮನೆಗಳೇನಾದರೂ ಶಾರ್ಟ್ ತಗೊಂಡಿದ್ರೆ ಕೇವಲ 60 ಕಿಲೋಮೀಟರ್ ಬೆಂಗಳೂರಿಗೆ. ಹೌದು, ಇನ್ನು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರು ನೋಡಿ ಸರ್. ಆ ರೋಡ್ ನೋಡ್ತಿದ್ವಿ ಎಲ್ಲ, ಮಣ್ಣು, ಎತ್ತೆ ಮನೆಗಳು, ಹೆಂಚು, ಏನು ಪಾಪ ಅವ್ರ ಪರಿಸ್ಥಿತಿಗಳು ನೋಡಿದ್ರೆ, ಆ ರೋಡುಗಳು, ಆ ಚರಂಡಿಗಳು, ಒಂದು ಮೇನ್ ರೋಡ್ ಮಾತ್ರ ಹಾಕ್ಸ್ಕೊಂಡವ್ರೆ, ಅದು ಆ ಪೀರಿಯಡಲ್ಲಿ 2008-13 ಆಗಿದೆ. ಆ ನಂತರ ಏನು ಈ ಕೆಲಸ, ಆಕ್ಸೆಸಿಬಿಲಿಟಿ ರೋಡ್ ನೋಡಿ, ಡಾಂಬ್ರೀಕರಣ ಹಾಗೇ ಇಲ್ಲ. ಹೆಂಗೆ ಅಂದರೆ ನಮ್ಮ ಇಲ್ಲಿ ಅಧಿಕಾರದಲ್ಲಿರುವಂಥವ್ರು
ನಿಮ್ಮೂರು ನನ್ಗೆ ಓಟ್ ಹಾಕಿಲ್ಲ, ನಾನು ನಿಮ್ಗೆ ಕೆಲಸ ಮಾಡಲ್ಲ ಹೋಗು ಅಂತಾರೆ. ಆ ಥರ ಎಲ್ಲ ಹೇಳಿದ್ದಾರೆ? ಹೌದು, ಅದೇ ಮನೋಭಾವ, ಅದೇ ಮನೋಭಾವ. ಎಲ್ಲಿ ಓಟ್ ಬರುತ್ತೆ ಅಲ್ಲಿ ಮಾತ್ರ ಕೆಲಸ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ತುಂಬ ಕಡೆಗಣ್ಣೆ ಆಗಿದೆ ಸುತ್ತಳ್ಳಿ ತಾಂಡ, ಸುತ್ತಳ್ಳಿ ಊರೂ ಸಹ. ಅದು ಆ ಒಂದು ಸುತ್ತಳ್ಳಿಯನ್ನು ಮೂಲಭೂತ ಸೌಕರ್ಯಗಳನ್ನ ಜನತೆಗೆ ತಲುಪಿಸ್ಬೇಕು. ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣ್ತಾರೆ, ನಮ್ಮನ್ನು ಬರಮಾಡ್ಕೊತಾರೆ, ನಮ್ಮನ್ನು ತಪ್ಕೊತಾರೆ. ಅವರ ಒಂದು ಊರನ್ನು ಅವ್ರು ಏನು ಸರ್ಕಾರಿ ಸೌಲಭ್ಯಗಳು ಅವ್ರಿಗೆ ತಲುಪಬೇಕು, ಯಾಕಂದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸೌಲಭ್ಯಗಳನ್ನ ತಲುಪಿಸುವಂಥದ್ದು ಒಬ್ಬ ಜನಪ್ರತಿನಿಧಿಗೆ. ಎಸ್, ಅದನ್ನು ಮಾಡಬೇಕು ಅನ್ನೋ ಒಂದು ಇನ್ನೂ ಹೆಚ್ಚಿನ ತೌಕ ಈ ರೀತಿಯಾದಾಗ ಇನ್ಸಿಡೆಂಟ್ಸ್. ಎಸ್ ಸರ್, ಈಗ ಸಿಟಿಗೆ ಎಮ್ ಎಲ್ ಎ ವೆಂಕಟರಮಣಯ್ಯ 10 ವರ್ಷದಿಂದ ಎಮ್ ಎಲ್ ಎ ಇದ್ದಾರೆ. ಜೆ ಡಿ ಎಸ್ನ ಮುನೇಗೌಡರು ಕೂಡ ಸೋತಿದ್ದಾರೆ, ಅವರು ಅಭ್ಯರ್ಥಿ ಆಗಿದ್ದಾರೆ. ಈಗ ನಿಮ್ಮ ಎದುರಾಳಿ ಯಾರು ಈಗ ಇಬ್ಬರಲ್ಲಿ, ಜೆ ಡಿ ಎಸ್ ಆರ್ ಕಾಂಗ್ರೆಸ್? ಸರ್, ಇದು ರಾಜಕಾರಣ. ಕಣದಲ್ಲಿರೋ ಒಟ್ಟು 12 ಜನ ಕಣದಲ್ಲಿರೋದ್ರಲ್ಲಿ 11 ಜನ ನನ್ನ ಎದುರಾಳಿ. ಹ್ಞೂ, ಹಾಗಾಗಿ ಇದು ರಾಜಕಾರಣ, ಇದು ಯುದ್ಧ. ಸರ್, 11 ಜನ ನನ್ನ ಎದುರಾಳಿಗಳೇ. 11 ಜನ ಎದುರಾಳಿಗಳೇ? 11 ಜನ ಎದುರಾಳಿಗಳೇ ಈಕ್ವಲಿ. ಹ್ಞೂ, ಈಗ ನೀವು ಗೆಲ್ಲಬೇಕು ಅಂತ ವಿಶ್ವಾಸ ಇಟ್ಕೊಂಡಿದ್ರೆ, ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀರ. ಸೊ ನೀವು ನಂಬರ್ 1 ಆದರೆ ನನಗೆ ನಂಬರ್ 2 ಇವರು ಯಾರು ಆಗ್ಬೋದು ಅಂತ ನಿಮ್ಗೆ ಯಾರು ಅನ್ಸುತ್ತೆ? ನಾವು ಅದನ್ನೇನು ನೋಡೋಕೆ ಹೋಗ್ತಿಲ್ಲ ರೇಸಲ್ಲಿ. ನಾವು ಮಾತ್ರ ಹಿಂದೆ ತಿರುಗಿ ಯಾರು ಸೆಕೆಂಡ್ ಇದ್ದಾರೆ ಅಂತ ನೋಡಿದೆ, ಫಿನಿಶ್ ಲೈನ್ ಮುಟ್ಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ಫಿನಿಶ್ ಲೈನ್ ಮುಟ್ತೀರಾ? ಫಿನಿಶ್ ಲೈನ್ ಮುಟ್ಲೇಬೇಕು. ನಾನು ಮುಟ್ಲೇಬೇಕು, ಮುಟ್ಟೆ ಬಿಡ್ತೀನಿ. ಕೆಲವು ಮುಖಂಡರೆಲ್ಲ ಕಾರ್ಯಕ್ರಮದಲ್ಲ ಮಾತಾಡಿಸ್ತಾ ಇದೆ, ಎಲ್ಲರೂ ಕೇಳ್ತಾ ಇದೆ ಎಷ್ಟು ಲೀಡ್ ಕೊಡ್ತೀರಾ, ಎಷ್ಟು ಲೀಡ್ ಕೊಡ್ತೀರಾ ಅಂತ. ಎಲ್ಲರೂ 20-25 ಸಾವಿರ ಅಂತ ಹೇಳ್ತಿದ್ರು, ನಿಮ್ಮ ಪ್ರಕಾರ ಎಷ್ಟು ಲೀಡ್ ಬರ್ಬೋದು ನಿಮಗೆ? ಸರ್, ಇದೇನಾಗುತ್ತೆ ಅಂದರೆ, ನಿಮಗೆ ಕಳೆದ 2 ಬಾರಿಗಿಂತ ಇಲ್ಲಿ BJP ಸೋತಿದೆ. ಹೌದು, BJP ಕಾಯಂ ವೋಟ್ ಬ್ಯಾಂಕು ಇದೆ, ಇಲ್ಲ ಅಂತೇನಿಲ್ಲ, ಕ್ಯಾಡರ್ ಸ್ಟ್ರಾಂಗ್ ಇದೆ. ಆದರೆ ಯಾವ ರೀತಿ ಜನ ಮನಸ್ಸು ಮಾಡಿದ್ದಾರೆ ಅಂದರೆ, ನನ್ನ ಪ್ರಕಾರ ತುಂಬ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ಅದ್ಭುತ ಅಂದರೆ ಜನ ತುಂಬ ಒಳ್ಳೆಯವರು ಸರ್. ಅವ್ರು ಯಾವುದೇ ಕಾರಣಕ್ಕೂ ಒಳ್ಳೆತನಕ್ಕೆ ಬೆಲೆ ಕೊಡ್ತಾರೆ, ಕೆಲಸ ಮಾಡಿದವ್ರಿಗೆ ಅವರು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಜಾಸ್ತಿ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ವೇ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ವೋಟ್ ಅಂತ ಬರುತ್ತೆ. ಆಗಲೇ ಬೆಳಗ್ಗೆಯಿಂದ ನೀವು ಪ್ರಚಾರ ಮಾಡ್ತಿದ್ರಿ, ಆ ಹೋಬಳಿ ಒಂದು ಸುಮಾರು 30,000 ಓಟನೇ ಇದೆ ಅಂತ ಹೋಬಳಿಯಲ್ಲಿ. ಕಳೆದ ಬಾರಿ BJP 1.5 ಸಾವಿರ ಏನೋ ಓಟ್ ಬಂದಿತ್ತು 30,000, ಈ ಬಾರಿ ನೋಡ್ತಾ ಇರಿ ನಾವು ಎಷ್ಟು ಓಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸರ್, BJP ಕಳೆದ ಬಾರಿ 50-60 ಬೂತ್ ಮೇಲೆ ಒಂದಂಕಿ ಸರ್. ಒಂದಂಕಿ ಆವರೇಜ್ ಓಟ್ 750 ವೋಟ್ಸ್ ಇತ್ತು. 750x50 ಅಂದ್ರೆ ಎಷ್ಟಾಯ್ತು ಸರ್? ನಿಮ್ಗೆ ಆಲ್ಮೋಸ್ಟ್ 37,500 ಆಯ್ತು. 37,500 40,000 ವೋಟ್ಸಲ್ಲಿ ಕೇವಲ ಒಂದಂಕಿ ಅಷ್ಟು ಬೂತಲ್ಲಿ ಹೈಯೆಸ್ಟ್ 8-9 ತಗೊಂಡ್ರು 50x9 450 ವೋಟ್ಸ್. 37,500 ವೋಟ್ಸ್ ಬರೀ 450 ವೋಟ್ಸ್ ತಗೊಂಡ್ರು. ಉದಾಹರಣೆಗೆ ನಾನು ಎಕ್ಸಾಂಪಲ್ ಅದೇ ಅದನ್ನ ಹೇಳ್ತಿದ್ದೆ, ಅಷ್ಟೆಲ್ಲ ಇಡೀ ಕಾಂತ ಅಂದ್ರೆ ಒಂದು ಒಬ್ಳಿಗೆ 30,000 ವೋಟ್ ತಾಲೂಕು, ಈ ತಾಲೂಕು ವ್ಯಾಪ್ತಿಯಲ್ಲಿ 50 ಬೂತ್ಗಳಲ್ಲಿ ಒಂದಂಕಿ ಬಂದ್ರು. ಹೆಂಗ್ ಫೈಟ್ ಮಾಡೋದು? 37,500 ವೋಟಲ್ಲಿ ಕೇವಲ 400 ವೋಟ್ ತಗೊಂಡ್ರೆ ಇದು ಹೆಂಗೆ ಫೈಟ್ ಮಾಡೋದು? ಆ ಪರಿಸ್ಥಿತಿ ಒಂದ್ಸತಿ ಆಗಿತ್ತು. ಏನ್ ಚಮತ್ಕಾರ ಮಾಡಿದಿರ ಹಾಗಾದ್ರೆ? ನಂಗೆ ಮಾತಾಡ್ತಾ ಇದೆ, ಲಾಸ್ಟ್ ಟೈಮ್ ಹೆಂಗ್ ಆಗಿತ್ತು ಈ ಸಲ ನೋಡ್ತಾ ಇರಿ. ಈಗ 700-800 ವೋಟ್ ಇದೆ ಒಂದು ಬೂತಲ್ಲಿ, 500 ಜಾಸ್ತಿ ವೋಟ್ಸು ಧೀರಜ್ಗೆ ಬರುತ್ತೆ, ಆ ಕೆಪಾಸಿಟಿ ಇದೆ, ಆ ತರ ಮಾಡಿದ್ದಾರೆ ಈಗ ಹಳ್ಳಿಗಳಲ್ಲಿ ಅಂತ. ಏನ್ ಚಮತ್ಕಾರ ಮಾಡಿದ್ರಿ ನೀವು? ಸರ್, ಹಳ್ಳಿಗಳಲ್ಲಿ ಒಂದು ಸಿಟಿ ರಾಜಕಾರಣ ದಿನಕ್ಕೊಂದು ತರ ಇರುತ್ತೆ. ಹಳ್ಳಿಗಳಲ್ಲಿ ಅವ್ರು ಮನ್ಸು ಕೊಡಲ್ಲ ಸರ್. ಹಳ್ಳಿ ಜನ ಯಾವುದೇ ಕಾರಣಕ್ಕೂ ಮನ್ಸು ಕೊಡಲ್ಲ. ಮನ್ಸು ಕೊಟ್ಟರು ಆದರೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಅಂಡ್ ನನ್ನ ಪ್ರಕಾರ ನಿಜ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಮ್ಮನ್ನು ನಮ್ಮ ಸೇವೆಗೆ ಒಂದು ಬೆಲೆ ಕೊಟ್ಟಿದ್ದಾರೆ. ಆಮೇಲೆ ಸೇವೆ ಕೇವಲ ಒಂದಿನ ಮಾಡಿರೋದಲ್ಲ, ನಿರಂತರವಾಗಿ ಕಳೆದ 3.5 ವರ್ಷದಲ್ಲಿ ಯಾವತ್ತೂ ನನ್ನ ಕ್ಷೇತ್ರ ಬಿತ್ತು 3 ದಿನ ಮ್ಯಾಕ್ಸಿಮಮ್ ಆಚೆ ಹೋಗಿದ್ರೆ ಟ್ರಿಪ್ 3-4 ದಿನ, ಅದು ಬಿಟ್ಟರೆ ಯಾವತ್ತೂ ಒಂದು ವಾರನೂ ಸಹ ಕ್ಷೇತ್ರದಿಂದ ಆಚೆ ಉಳಿದಿಲ್ಲ. ಕ್ಷೇತ್ರದ ಸಂಪರ್ಕ ಇಟ್ಕೊಂಡು ಜನರೊಟ್ಟಿಗೆ ಒಂದು ನಾಡಿ ಮಿಡಿತಗಳನ್ನ ತಿಳ್ಕೊಂಡು ಅವ್ರನ್ನ ರೀಚ್ ಆಗಿದ್ದೀವಿ, ಅವ್ರ ಪಲ್ಸ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಅವ್ರು ನಮಗೆ ಕನೆಕ್ಟ್ ಆಗಿದ್ದಾರೆ, ಅವ್ರ ಕಷ್ಟ ಸುಖಗಳಿಗೆ ನಾವು ಅವ್ರ ಜೊತೆ ಇರ್ತೀವಿ. ಈಗ ನೀವು ನೋಡಿದ್ರಿ, ಆ ವೆಲ್ಕಮ್ಮು ರಾಜಕಾರಣಿಗೆ ಕೊಡೋ ವೆಲ್ಕಮ್ ಅಲ್ಲ, ನಮ್ಮ ಹುಡುಗನ ಕೊಡೋ ವೆಲ್ಕಮ್. ಸೊ ಆ ನಮ್ಮ ಹುಡುಗ, ನಮ್ಮ ಒಬ್ಬ ಮನೆ ಮಗ ನಮ್ಮ ಹುಡುಗ ಅನ್ನೋ ಒಂದು ಭಾವನೆ ಅವ್ರಿಗೇನು ಬಂದಿದೆ. ಅದರಿಂದ ನಾನು ಅದಕ್ಕೆ ಹೇಳೋದು ನಿಮಗೆ, ಓಟ್ ನಿಮಗೆ ಡ್ರಾಸ್ಟಿಕ್ ಓಟ್ ಬರ್ಬೋದು, ಅದು ಎಕ್ಸ್ಪೆಕ್ಟೇಷನ್ ಇದೆ.
ಬಟ್ ಯಾ ಒಳ್ಳೆ ಮಾರ್ಜಿನಲ್ಲಿ ಫಸ್ಟ್ ಟೈಮ್ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಮಾರ್ಜಿನಲ್ಲಿ ಮಾಡ್ತೀವಿ, 100% ಒಳ್ಳೆ ಮಾರ್ಜಿನಲ್ಲಿ ಗೆಲ್ತೀವಿ ಸರ್. ಎಸ್ ಸರ್, ಜೆ ಡಿ ಎಸ್ನವರು ಕಳೆದ ಮೂರು ಬಾರಿ ಸೋತಾರೆ ಮುನೇಗೌಡರು, ನನಗೆ ಅನುಕಂಪ ಇದೆ. ಜೊತೆಗೆ ಜೆ ಡಿ ಎಸ್ನ ಕೆಲವೊಂದಿಷ್ಟು ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ನನಗೆ ಈ ಬಾರಿ ಓಟ್ ಕೊಡಿ ಓಟ್ ಕೊಡಿ ಅಂತ ಕೇಳ್ತಾರೆ, ಮೂರು ಬಾರಿ ಸೋಸ್ಬಿಟ್ಟಿದ್ದಾರೆ, ಈ ಬಾರಿ ಕೊನೆ ಬಾರಿಗೆ ಒಂದ್ಸಲ ನನಗೂ ಓಟ್ ಕೊಡಿ, ಎಲ್ಲ ಮನೆ ಮಠ ಮಾರ್ಕೊಂಡಿದ್ದೀನಿ ಅನ್ನೋ ಥರ ಕ್ಯಾಂಪೇನ್ ಮಾಡ್ತಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್, ಇದು ನನ್ನ ಮೊದಲನೇ ಎಲೆಕ್ಷನ್, ಇವರಿಬ್ರು ಇದು ನನ್ನ ಕೊನೆ ಎಲೆಕ್ಷನ್ ಅಂತ ನನ್ನ ಇಬ್ಬರು ಬೇರೆ ಪಕ್ಷದಲ್ಲಿರುವಂಥ ಇಬ್ಬರು ಆಪೋನೆಂಟ್ಸ್ ಅಥವಾ ಇಬ್ಬರು ಯಾರು ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ ಸ್ಪರ್ಧಿಗಳು, ಅವ್ರು ಹೇಳ್ತಾ ಇರೋದು ಇದು ನನ್ನ ಕಡೆಯ ಚುನಾವಣೆ. ಮುನೇಗೌಡರಂತೂ ಡೈರೆಕ್ಟಾಗಿ ಹೇಳ್ತಿರೋವಂಥದ್ದು ಇದು ನನ್ನ ಕಡೆ ಚುನಾವಣೆ, ದಯವಿಟ್ಟು ನನ್ನ ಕೈ ಹಿಡೀರಿ, ಮೂರು ಸತಿ ಸೋತಿದ್ದೀನಿ. ಆ ಮಿಸ್ಸಸ್ ಹೇಳ್ತಾರೆ, ನಾವು ಮೂರು ಸತಿ ಸೋತಿದ್ದೀವಿ, ನಮ್ಮ ಮನೆ ಮಠ ಆಸ್ತಿ ಕಳ್ಕೊಂಡಿದ್ದೀವಿ, ದಯವಿಟ್ಟು ನಮ್ಮ ಮನೆಯನ್ನು ಉಳಿಸಿ, ಯಜಮಾನರನ್ನು ಉಳಿಸಿ, ನಮ್ಮನ್ನು ಉದ್ಧಾರ ಮಾಡಿ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡ್ತಾರೆ. ಅದರ ಅರ್ಥ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಒಬ್ಬ ಜನನಾಯಕ ಅಂದಮೇಲೆ, ಒಬ್ಬ ರಾಜಕಾರಣಿ ಅಂದಮೇಲೆ ಜನರ ಪರವಾಗಿ ಜನರು ಕಷ್ಟಕ್ಕೆ ಸ್ಪಂದಿಸೋ ಅಂಥದ್ದು ನಮ್ಮ ಕರ್ತವ್ಯ. ನಮ್ಮ ಕಷ್ಟಗಳನ್ನ ಜನರ ಹತ್ರ ಹೇಳ್ಕೊಡೋದಲ್ಲ, ನಮ್ಮ ಕಷ್ಟ ಏನೇ ಇದ್ರೂ ನಾವು ನುಂಗ್ಕೊಂಡು ಜನರ ಮುಂದೆ ಜನರ ಪರವಾಗಿ ಜನರೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅಲ್ವಾ. ಸೊ ಹಂಗಾಗಿ ನನ್ನ ಪ್ರಕಾರ ಅವ್ರು ಹೇಳ್ತಿರೋವಂಥದ್ರಲ್ಲಿ ಏನೋ ಇಡನ್ ಅಜೆಂಡಾ ಇರ್ಬೋದೇನೋ ಗೊತ್ತಿಲ್ಲ, ಏನೋ ಅರ್ಥ, ಅದ್ರ ಅರ್ಥ ಏನು ಅಂತ ಜನ ಅರ್ಥ ಮಾಡ್ಕೊಬೇಕಾಗತ್ತೆ. ಅವರೆಲ್ಲ ಕಡೆ ಹೇಳ್ತಾ ಇದ್ದಾರೆ, ಪಾಪ ಮೂರು ಸತಿ ಸೋತಿದ್ದೀವಿ, ದಯವಿಟ್ಟು ಇದೊಂದು ಸತಿ ಕೈ ಹಿಡೀರಿ, ನಮ್ಮ ಮನೆ ಉಳಿಸ್ರಿ, ನಮ್ಮ ಮನೆ ಉಳಿಸ್ರಿ, ನಮ್ಮ ಮನೆ ಮಠ ಆಸ್ತಿ ಮಾರ್ಕೊಂಬಿಟ್ಟಿದ್ದೀವಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾ ಇದ್ದಾರೆ. ಅವರು ಮೂರು ಸತಿ ಸೋತಿರುವಾಗಲೂ, ಮೂರು ಸತಿ ನಿಂತಿರುವಾಗ್ಲೂ ಸೋತಿರುವಂಥದ್ದೇ, ಅದು ಗೊತ್ತಿರೋ ವಿಷಯನೇ. ಒಂದ್ಸತಿ ಬೈ ಎಲೆಕ್ಷನ್ ಬಂದು ನಿಂತ್ಕೊಂಡ್ರು, ಒಂದ್ಸತಿ ಪಕ್ಷ ಅವ್ರಿಗೆ ಮೋಸ ಮಾಡ್ತು, ಡಿಪೆಂಡ್ ಆಗಿದ್ರು, ಪಕ್ಷನೇ ಮೋಸ ಮಾಡ್ತು. ಅವಾಗ ಪಕ್ಷನ ಅವ್ರು ಯಾವ ರೀತಿ ನಡೆಸ್ಕೊಂಡ್ರು ಅವರು ಅಂತಲೂ ಗೊತ್ತಿದೆ. ನಾನಂತರ ಮತ್ತೆ ಕಂಪೀಟ್ ಮಾಡಿದ್ರು, ಅದಾದ ನಂತರ ಮತ್ತೆ ಕಂಪೀಟ್ ಮಾಡಿದ್ದಾರೆ, ಮೂರು ಸತಿ ಕಂಪೀಟ್ ಮಾಡಿದ್ದಾರೆ. ನಾನೇನು ಹೆಚ್ಚಾಗಿ ಹೇಳಕ್ ಹೋಗಲ್ಲ ಅವ್ರ ಬಗ್ಗೆ, ಬಟ್ ಅವ್ರು ಹೇಳ್ತಿರೋವಂಥ ವಿಷಯವನ್ನು ಜನ ಅರ್ಥ ಮಾಡ್ಕೊಬೇಕು. ಅವರ ಒಳ ಅರ್ಥ ಏನಿದೆ, ಆ ಮಾತಿನ ಅರ್ಥ ಏನಿದೆ, ಯಾಕೆ ಗೆಲ್ಲಿಸ್ಬೇಕು ನನ್ನ, ಈಗ ನನ್ನ ಯಾಕೆ ಗೆಲ್ಲಿಸ್ಬೇಕು, ಅಭಿವೃದ್ಧಿ ಮಾಡಲಿಕ್ಕೆ ಗೆಲ್ಲಿಸ್ಬೇಕು, ನಿಮ್ಮ ಕಷ್ಟ ನೋಡ್ಲಿಕ್ಕೆ ಗೆಲ್ಲಿಸ್ಬೇಕು, ನಿಮ್ಮೊಟ್ಟಿಗೆ ನಿಮ್ಮ ಮನೆಯ ಮಗನಾಗಿರಲಿಕ್ಕೆ ಗೆಲ್ಲಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ನನ್ನ ಇನ್ನೇನು ರೀಸನ್ ಕೊಡ್ತಾ ಇಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಜನ ಅರ್ಥ ಮಾಡ್ಕೋಬೇಕಾಗತ್ತೆ. ಎಸ್ ಸರ್, ಎಸ್ ಸರ್, ಮಾತುಕತೆ ಮುಂದುವರ್ಸೋಣ. ಮತ್ತೆ ಒಂದು ಹಳ್ಳಿ ಬಂತು, ಪ್ರಚಾರವನ್ನು ಶುರು ಮಾಡ್ತಾರೆ. ಧೀರಜ್ ಮುನಿರಾಜ್ ಅವರು ಹಳ್ಳಿಗೆ ಬಂದಿರೋದ್ರಿಂದ ಕ್ಯಾಂಪೇನ್ ಶುರು ಮಾಡ್ತಾರೆ, ಅವರು ತಮ್ಮ ಕ್ಯಾಂಪೇನ್ ಮುಂದುವರಿಸಲಿ, ನಾವು ಮತ್ತಷ್ಟು ಜನರನ್ನು ಮಾತಾಡಿಸಿ ಕೊನೆಯವರೆಗೂ ಹೇಗಿರುತ್ತೆ ಪ್ರಚಾರ ಅನ್ನೋದನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. ಬಡವರ ಪರ, ಕಷ್ಟದಲ್ಲಿರುವಂತವ್ರ ಪರ ನಮ್ ಕೈಲಾದಂತ ಸಹಕಾರ ಸಹಾಯವನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ತಾವು ಅಧಿಕಾರ ಕೊಟ್ಟಾಗ ನೂರಕ್ಕೆ ನೂರು ನಮ್ಮ ಮಕ್ಕಳಿಗೆ ಉತ್ತಮವಾದಂತ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಸರ್ಕಾರಿ ಡಿಪ್ಲೊಮೋ ಕಾಲೇಜು, ಪಿ ಯು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜನ್ನ ತರ್ತೀವಿ. ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಲಿಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಕಾರ್ಖಾನೆಗಳನ್ನ ತರ್ತೀವಿ. ಎಸ್, ಈಗ ನಾವು ಅಣಬೆ ಗ್ರಾಮದಲ್ಲಿ ಇದ್ದೇವೆ. ಇಲ್ಲಿ ಬಿಜೆಪಿ ಪ್ರಚಾರ ಆಗ್ತಾ ಇದೆ, ಧೀರಜ್ ಮುನಿರಾಜ್ ಪರವಾಗಿ ಪ್ರಚಾರ ಆಗ್ತಾ ಇದೆ. ಕೆಲವೊಂದಿಷ್ಟು ಮುಖಂಡರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹೇಗಿದೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂತ? ಸರ್ ನಮಸ್ಕಾರ, ಹೇಳಪ್ಪ. ಹೇಗಿದೆ ಸರ್ ದೊಡ್ಡಬಳ್ಳಾಪುರದಲ್ಲಿ ರಾಜಕಾರಣ? ದೊಡ್ಡಬಳ್ಳಾಪುರದ ವಿಧಾನಸಭಾ ಚುನಾವಣೆ 10ನೇ ತಾರೀಕು ಇನ್ನೇನು ದಿನ ಕ್ಷಣಗಳನ್ನೇ ಬರ್ತಾ ಇದೆ. ದೊಡ್ಡಬಳ್ಳಾಪುರ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಅಭ್ಯರ್ಥಿಯಾಗಿ ಧೀರಜ್ ಮುನಿರಾಜ್ ಅವರು ನಿಂತಿದ್ದಾರೆ. ಅವರು ಸುಮಾರು ಯುವಕ, ಸುಮಾರು 3-4 ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಸೇವೆ ಮಾಡ್ಕೊಂಬಂದಿರ್ತ ಯುವಕ. ಎಲ್ಲರ ಜನರ ಮನೆ ಮನೆಯಲ್ಲಿ ಧೀರಜರ ಮನೆ ಮಾತಾಗಿದೆ. ನಾವು 10ನೇ ತಾರೀಕು ಎಲೆಕ್ಷನ್ ಆದಮೇಲೆ 13ನೇ ತಾರೀಕು ನಾವು ಗೆಲುವನ್ನು ಸಾಧಿಸ್ತೀವಿ. ಯಾಕೆ ಬಿಜೆಪಿ ಓಟ್ ಹಾಕ್ಬೇಕು ಜನ? ಈಗ ಬಿಜೆಪಿಗೆ ಓಟ್ ಹಾಕೋದು ನಮ್ಮ ನರೇಂದ್ರ ಮೋದಿಯವರು ಮಾಡ್ತಕ್ಕಂಥ ಕೆಲಸ. ನರೇಂದ್ರ ಮೋದಿಯವರು ಇವತ್ತು ಶೌಚಾಲಯ ಇರ್ಬೋದು, ಮತ್ತು ಆಯುಷ್ಮಾನ್ ಭಾರತ ಇರ್ಬೋದು, ಮತ್ತು ಇವತ್ತು ನಲ್ಲಿ ನೀರು ಕೊಡ್ತಾರಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಇಡೀ ದೇಶದಲ್ಲಿ ವ್ಯಾಕ್ಸಿನ್ ನಾವು ದಾನವಾಗಿ ಸುಮ್ಮನೆ ಕೊಟ್ಟಿರೋದು. ಇವತ್ತು ನಮ್ಮ ಏನಾದರೂ ನಮ್ಮ ಜನಗಳು ಪ್ರಾಣ ಉಳಿಬೇಕು ಅಂದರೆ ಇವತ್ತು 2-3 ಸಾರಿ ವ್ಯಾಕ್ಸಿನ್ ಕೊಟ್ಟಿರೋದು. ಆ ವ್ಯಾಕ್ಸಿನ್ ನಮಗೆ ಆಗಿ ಮತ್ತು ಹೊರದೇಶಕ್ಕೂ ಸಹ ನಾವು ಕೊಟ್ಟಿದ್ದೀವಿ. ಇವತ್ತು ನರೇಂದ್ರ ಮೋದಿಯವರು ಒಪ್ಪಿ ಕೆಲಸ ಮಾಡ್ತಾರೆ. ಇವತ್ತು ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕೆಲಸ, ಬಸವರಾಜ ಬೊಮ್ಮಾಯಿಯವರು ಮಾಡಿರ್ತಕ್ಕಂಥ ಕೆಲಸ, ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕೆಲಸ, ಬೇಕಾದಷ್ಟು ಸೇವೆಗಳಾಗಿದೆ, ಬೇಕಾದಷ್ಟು ಸವಲತ್ತುಗಳು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಓಟ್ ಕೇಳೋದಕ್ಕೆ ಇದೆ. ಧೀರಜ್ ಮುನಿರಾಜ್ ಗೆಲ್ಲಿಸ್ತೀರಾದ್ರೆ 13ನೇ ತಾರೀಕು ಸಾಯಂಕಾಲ 2 ಗಂಟೆಗೆ ನೋಡಿ, ಗೆಲ್ಲುತ್ತದೆ ಇಲ್ಲವೋ ಅನ್ನೋದು ನೋಡಿ. ಎಷ್ಟು ಸೀಟ್ ಕೊಡ್ತೀರಾ?
ಲೀಡ್ 13ನೇ ತಾರೀಕು ಎಷ್ಟು ಲೀಡು ಅಂತ ಗೆದ್ದ ಮೇಲೆ ಎಷ್ಟು ಲೀಡು ಅಂತ ನಿಮಗೆ 13ನೇ ತಾರೀಕು ಹೇಳ್ತೀವಿ. ಗೆಲ್ತೀವಿ 100%. ಎಸ್ ವಿಶ್ವಕರ, ನಾವು ಏನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಜೆಪಿಯ ಅಭ್ಯರ್ಥಿ ಯುವ ನಾಯಕ ಧೀರಜ್ ಮುನ್ರಾಜ್ ಅವರ ಒಂದು ಪ್ರಚಾರ ವೈಖರಿಯನ್ನು ನೋಡಿದ್ವಿ, ಅವ್ರ ಜೊತೆ ಮಾತನಾಡಿದ್ವಿ, ಕೆಲವೊಂದಿಷ್ಟು ಕಾರ್ಯಕರ್ತರನ್ನು ಕೂಡ ಮಾತನಾಡಿದ್ವಿ. ಹೇಗಿದೆ ದೊಡ್ಡಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನ್ರಾಜು ತಾವು ಗೆದ್ದೇ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರೇನು ಇವತ್ತು ಬೆಳಗ್ಗೆ ಸಂಜೆವರೆಗೂ ಎರಡು ಪಂಚಾಯಿತಿ, ಒಂದು ಅದರಲ್ಲಿ ಹಣಬೆ ಪಂಚಾಯಿತಿ ಮತ್ತು ತಿಪ್ಪೂರು ಪಂಚಾಯಿತಿಯ ಸಾಕಷ್ಟು ಗ್ರಾಮಗಳಿಗೆ ಹೋಗಿ ಪ್ರಚಾರವನ್ನು ಮಾಡಿದ್ರು. ನಾವು ಕೂಡ ಈಗಾಗಲೇ ನೀವು ನೋಡಿದ್ರೆ ಸಾಕಷ್ಟು ಗ್ರಾಮಗಳಲ್ಲಿ ಹೇಗಿತ್ತು ಪ್ರಚಾರ ಅಂತ. ಅದರಲ್ಲೂ ಕೂಡ ವಿಶೇಷವಾಗಿ ಸುತ್ತಳ್ಳಿ ತಾಂಡ ಮತ್ತು ಸುತ್ತಳ್ಳಿಯಲ್ಲೂ ದೊಡ್ಡ ಮಟ್ಟದ ವೆಲ್ಕಮ್ ಸಿಕ್ತು ಅವ್ರಿಗೆ. ಏನು ಪೂರ್ಣಕುಂಭ ಸ್ವಾಗತ, ಮಹಿಳೆಯರು ಕಳಶವನ್ನು ಹೊತ್ತು ಸ್ವಾಗತವನ್ನು ಕೋರಿದ್ರು. ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಸ್ವಾಗತ ಸಿಗುತ್ತೆ ಅಂತ. ಬಟ್ ತುಂಬ ಖುಷಿಯಾಯಿತು ನನಗೆ ಈ ರೀತಿ ಈ ಥರ ಸ್ವಾಗತ ಸಿಗ್ತಾ ಇರೋದ್ರಿಂದ. ದೊಡ್ಡಬಳ್ಳಾಪುರದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀನಿ. ಕಳೆದ ಎರಡು ಬಾರಿ ಏನು ಶಾಸಕರಾಗಿದ್ದಾರೆ ಕಾಂಗ್ರೆಸ್ನ ವೆಂಕಟರಮಣಯ್ಯ ಅವರು, ಅವರ ಏನೂ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಕೆಲಸ. ಹೀಗಾಗಿ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು. ಮತ್ತೊಂದು ಕಡೆ ಜೆ ಡಿ ಎಸ್ ಅಭ್ಯರ್ಥಿ ತನಗೆ ಸೋತಿದ್ದೇನೆ ಅನುಕಂಪ ಇದೆ, ಈ ಬಾರಿ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ, ನನಗೋಸ್ಕರ ಗೆಲ್ಸಿ ಅಂತ ಇದ್ದಾರೆ ಅನ್ನೋದು ಅವರ ಮಾತು. ಬಟ್ ನಾನು ಜನರಿಗೋಸ್ಕರ, ಜನರ ಅಭಿವೃದ್ಧಿಗಾಗಿ, ಕಾನ್ಸ್ಟಿಟ್ಯೂನ್ಸಿಯ ಅಭಿವೃದ್ಧಿಗಾಗಿ ನನಗೆ ಜನ ಮತ ಹಾಕ್ತಾರೆ. ಬಿ ಜೆ ಪಿ ಯುವಕನಿಗೆ ಅವಕಾಶ ಕೊಟ್ಟಿದೆ, ಹಾಗಾಗಿ ಯುವಕರಿಗೆ, ಯುವ ಸಮುದಾಯಕ್ಕೆ ಅವಕಾಶ ಕೊಟ್ಟಿರಂತ ಬಿ ಜೆ ಪಿಯ ಅಭಿವೃದ್ಧಿಯ ಒಂದು ಅಜೆಂಡಾ ಇಟ್ಕೊಂಡು ನಾನು ಮತವನ್ನು ಕೇಳ್ತಾ ಇದ್ದೀನಿ ಅಂತ ಧೀರಜ್ ಮುನ್ರಾಜು ಕರ್ನಾಟಕ ಟಿ ವಿ ಜೊತೆ ಮಾತನಾಡಿದ್ದಾರೆ. ನೋಡೋಣ, ಮೇ 10ನೇ ತಾರೀಕು ಮತದಾನ ಇದೆ, ಅಂತಿಮ ತೀರ್ಪು ನೀವು ಜನ ಕೊಡುವಂಥ ತೀರ್ಪೇ ಅಂತಿಮ. ಯಾರಿಗೆ ಓಟ್ ಹಾಕ್ತೀರಾ, ಯಾರಿಗೆ ಗೆಲ್ಲಿಸ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಸೊ ಇದಿಷ್ಟು ಇವತ್ತಿನ ದೊಡ್ಡಬಳ್ಳಾಪುರದ ಏನು ಯುವ ನಾಯಕ ಧೀರಜ್ ಮುನ್ರಾಜು ಅವ್ರ ಜೊತೆಗಿನ ಪಯಣ. ಬಹುತೇಕ ಎಲ್ಲ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನು ನಿಮ್ಮ ಮತ ಯಾರಿಗೆ ಅನ್ನೋದು ನೀವು ಡಿಸೈಡ್ ಮಾಡಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರಿಗೆ ವಿಜಯ ಸಿಗುತ್ತೆ, ವಿಜಯಲಕ್ಷ್ಮಿ ಯಾರಿಗೆ, ದೊಡ್ಡಬಳ್ಳಾಪುರದ ಮುಂದಿನ ಶಾಸಕರು ಯಾರಾಗ್ತಾರೆ, ಮೇ 13ನೇ ತಾರೀಕು ಸಿಗೋಣ. ಥ್ಯಾಂಕ್ ಯು.